ಇವತ್ತು ನಾನು ಲೈಟ್ ಅನ್ನೋ ಟಾಪಿಕನ್ನು ತೊಗೊಂಡಿದ್ದೀನಿ ಸೊ ಬೆಳಕು ಬೆಳಕು ಅನ್ನೋ ಕಾನ್ಸೆಪ್ಟ್ನ ಮೇಲೆ ಪಿ ಸಿ ಎಫ್ ಡಿ ಎಸ್ ಡಿ ಎ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಏನೇನು ಫಾರ್ಮ್ ಮಾಡ್ತಾನೋ ಎಲ್ಲದರಲ್ಲೂ ಏನಾಗಿರುತ್ತೆ ಅಂತ ಹೇಳಿದ್ರೆ ಬೆಳಕು ಅನ್ನೋ ಕಾನ್ಸೆಪ್ಟ್ ಮೇಲೆ ಗ್ಯಾರಂಟಿ ಪ್ರಶ್ನೆಗಳು ಇದ್ದೇ ಇರುತ್ತೆ ಸೊ ಹಾಗಾದರೆ ಬೆಳಕು ಅನ್ನೋ ಕಾನ್ಸೆಪ್ಟ್ ಬೇಸಿಕ್ ಕಾನ್ಸೆಪ್ಟ್ಗಳ ಮೇಲೇ ಪ್ರಶ್ನೆ ಇನ್ನು ಸ್ಟಾರ್ಟ್ ಮಾಡ್ತಾ ಇದ್ದಂಕಲ್ಲೇ ಪ್ರಶ್ನೆ ಇದರಲ್ಲಿ ಶುರುವಾಗ್ತಾ ಹೋಗುತ್ತೆ ಹಾಗಾದರೆ ಬೆಳಕು ಎಂದರೇನು ಬೆಳಕು ಅಂತೇಳಿದ್ರೆ ಒಂದು ಶಕ್ತಿಯ ರೂಪ ಹಾಗಾದರೆ ಬೆಳಕು ಒಂದು ಶಕ್ತಿಯ ರೂಪ ಶಕ್ತಿ ಅಂತ ಯಾವಾಗ ಕರಿತೇವೆ ಕೆಲಸ ಮಾಡಲು ಸಾಮರ್ಥ್ಯವಿದ್ದರೆ ಮಾತ್ರ ಅದನ್ನು ಶಕ್ತಿ ಅಂತೇಳಿ ಕರಿತೇವೆ ಇಲ್ಲದವಾದರೆ ಅದನ್ನು ಶಕ್ತಿ ಅಂತ ಕರೆಯೋಂಗಿಲ್ಲ ಸೊ ಹಾಗಾದರೆ ಬೆಳಕು ಒಂದು ಶಕ್ತಿಯ ರೂಪ ಅನ್ನೋದಾಯಿತು ಅಂದರೆ ಎಕ್ಸಾಂಪಲ್ ಏನಾಗಿರ್ಬೋದು ಇದರಿಂದ ಕೆಲಸ ಆಗುತ್ತಾ ಹೌದು ಕೆಲಸ ಆಗುತ್ತೆ ಏದ್ಯಾವುದು ಅಂತ ಅಂತೇಳಿದ್ರೆ ಬೆಳಕಿನ ಅಂದರೆ ಸೌರಕೋಶಗಳು ಕೆಲಸ ನಿರ್ವಹಿಸೋದಿರಬಹುದು ನಂತರ ಅದನ್ನು ಬಿಟ್ಟರೆ ಸಂಶ್ಲೇಷಣಾ ಕ್ರಿಯೆ ಸಸ್ಯಗಳ ಆಹಾರ ತಯಾರಿಸ್ಕೊಳ್ಳೋದ್ರಲ್ಲಿ ನಂತರ ವಿಟಮಿನ್ ಡಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ನಾವು ನೋಡೋದಾಯಿತು ಅಂದರೆ ವಿಟಮಿನ್ ಡಿ ದೊರೆಯುತ್ತೆ ಸೊ ಇದರಲ್ಲಿ ನಾವು ಗಮನಿಸೋದಾಯಿತು ಅಂದರೆ ಹಾಗಾಗಿ ಬೆಳಕನ್ನು ನಾವೇನಂತ ಕರಿತೀವಿ ಅಂದರೆ ಒಂದು ಶಕ್ತಿಯ ರೂಪ ಹಾಗಾದರೆ ಕೆಲವು ಗುಣಲಕ್ಷಣಗಳಿರಬೇಕಲ್ಲ ಇದ್ದೇ ಇರುತ್ತೆ ಯಾವುದ್ಯಾವುದು ಅಂತೇಳಿದ್ರೆ ಸಾಮಾನ್ಯವಾಗಿ ನಾವು ಗಮನಿಸೋದಾಯಿತು ಅಂತೇಳಿದ್ರೆ ಬೆಳಕು ಅಂದಾಗ ಯಾವಾಗಲೂ ನಿರ್ವಾತ ಪ್ರದೇಶದಲ್ಲಿ ಅದರ ವೇಗ ಎಷ್ಟಿರುತ್ತೆ ಅಂದರೆ ಮೂರು ಇಂಟು ಹತ್ತರಗಾತ ಐದು ಕಿಲೋಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಇದು ಘಾತಾಂಕಗಳಲ್ಲಿ ಹೀಗಿರುತ್ತೆ ಆದರೆ ಇದನ್ನು ನಾವು ಮೀಟರ್ ಪರ್ ಸೆಕೆಂಡಲ್ಲಿ ಹೇಳ್ತೀವಿ ಅಂದರೆ ಸಿ ಇಸ್ ಈಕ್ವಲ್ ಟು ಮೂರು ಇಂಟು ಹತ್ತರಘಾತ ಎಂಟು ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಇದು ಮೀಟರ್ ಪರ್ ಸೆಕೆಂಡಲ್ಲಿ ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಆರ್ ಎಸ್ ಐನಲ್ಲಿ ನಾವು ನೋಡೋದಾಯಿತು ಅಂತೇಳಿದ್ರೆ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂಥದ್ದು ಮೂರು ಇಂಟು ಹತ್ತರಘಾತ ಎಂಟು ಮೀಟರ್ ಪರ್ ಸೆಕೆಂಡ್ ಆಗಿರುವಂಥದ್ದು ನಂತರ ಬೆಳಕು ಯಾವಾಗಲೂ ನೇರ ಪ್ರಸರಣವನ್ನು ಹೊಂದಿರುತ್ತದೆ ನೇರ ರೆಕ್ಟಿಲಿನಿಯರ್ ಪ್ರಾಪಗೇಷನ್ ಅಂತ ಕರಿತೀವಿ ನೇರ ಪ್ರಸರಣ ಏನಂಗಂದ್ರೆ ನೇರ ಪ್ರಸರಣ ಅಂತ ಹೇಳಿದ್ರೆ ಇಲ್ಲಿ ನಾವು ಗಮನಿಸೋದಾಯ್ತು ಅಂತೇಳಿದ್ರೆ ಹೀಗೆ ನಾವು ನೋಡೋದಾಯಿತು ಅಂದ್ರೆ ಪತನಗೊಂಡ ಬೆಳಕಿನ ಕಿರಣ ಮತ್ತೆ ಪುನಃ ಪ್ರತಿಫಲಿಸಿ ಪುನಃ ಪ್ರತಿಫಲಿಸಿ ಏನಾಗಿರುತ್ತೆ ಯಾವಾಗಲೂ ನೇರ ಪ್ರಸರಣವನ್ನು ನೇರವಾಗಿ ಚಲನೆಯನ್ನು ತೆಗೆದುಕೊಳ್ಳುತ್ತೆ ಸೊ ಹೀಗೆ ನಾವೇನು ಮಾಡ್ತೀವಿ ಅಂದ್ರೆ ಬೆಳಕು ಯಾವಾಗಲೂ ನೇರ ಪ್ರಸರಣವನ್ನು ಎಂಗ್ ಪ್ರೊಪಗೇಷನ್ ಅಂತ ಹೇಳಿ ನೋಡುವಂಥದ್ದು ನಂತರ ಬೆಳಕು ವಿದ್ಯುತ್ ಕಾಂತಿಯ ಅಲೆಗಳಂತೆ ವರ್ತಿಸುತ್ತದೆ ಸೊ ಈ ಬಾರ್ ಎಮ್ ಅಂತೇಳಿ ಕರಿತೀವಿ ಮ್ಯಾಗ್ನೆಟಿಕ್ ವೇವ್ಸ್ ಅಂತೇಳಿ ನಾವು ನೋಡುವಂಥದ್ದು ಇದನ್ನು ಮೊದಲ ಬಾರಿಗೆ ನಮಗೆ ಪರಿಚಯ ಮಾಡಿಕೊಟ್ಟೋರು ಯಾರು ಹೇಳಿದ್ರೆ ಮ್ಯಾಕ್ಸ್ವೆಲ್ ಆಗಿರ್ತಾರೆ ಯಾರಾಗಿರ್ತಾರೆ ಮ್ಯಾಕ್ಸ್ವೆಲ್ ಅಂತೇಳಿ ನಾವು ನೋಡ್ತೀವಿ ಸೊ ಮ್ಯಾಕ್ಸ್ವೆಲ್ ಅಂದಾಗ ಸಾಮಾನ್ಯವಾಗಿ ಏನಾಗಿರುತ್ತೆ ಅಂತೇಳಿದ್ರೆ ಸುಮಾರಷ್ಟು ತೇರಿಗಳು ಇಂಟ್ರಡ್ಯೂಸ್ ಆಗಿದ್ದರಲ್ಲಿ ಕೆಲವೊಂದು ತೇರಿಸ್ಗಳು ಸಕ್ಸಸ್ ಆಗಿದ್ದರಲ್ಲಿ ನಾನು ನಾವು ನೋಡೋದಾಯಿತು ಅಂದರೆ ಮ್ಯಾಕ್ಸ್ವೆಲ್ಲು ಸಹಿತ ಒಬ್ರು ಬೆಳಕನ್ನು ಇವರು ವಿದ್ಯುತ್ ಕಾಂತಿಯ ಅಲೆಗಳು ಅಂತ ಪ್ರತಿಪಾದಿಸ್ತಾರೆ ಸೊ ನಂತರ ವಿದ್ಯುತ್ ಕಾಂತಿ ಅಲೆಗಳನ್ನು ಸಹಾಯದಿಂದ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಜಿತಿ ವಿದ್ಯುತ್ ಪರಿಣಾಮ ಪ್ರಯೋಗವನ್ನು ಮಾಡ್ತಾರೆ ಅದನ್ನು ನಾವು ಇಂಗ್ಲೀಷಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತೇಳಿ ಕರಿತೀವಿ ಇವರಿಗೆ ಅದಕ್ಕಾಗಿ ಸಾವಿರದ ಒಂಬೈನೂರ ಐದರಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಅವರಿಗೆ ಸಾವಿರದ ಒಂಬೈನೂರ ಐದರಲ್ಲಿ ನೊಬೆಲ್ ಪಾರಿತೋಷಕ ಸಿಗುತ್ತೆ ಇಲ್ಲಿಂದ ಕರೆಕ್ಟ್ ನೂರು ವರ್ಷಕ್ಕೆ ನಾವು ನೋಡೋದಾಯಿತು ಅಂದರೆ ನೂರು ವರ್ಷವನ್ನು ನಾವು ಗಮನಿಸಿದಾತು ಅಂತ ಹೇಳಿದ್ರೆ ಎರಡು ಸಾವಿರದ ಐದಾಗುತ್ತೆ ಈ ಎರಡು ಸಾವಿರದ ಐದನ್ನು ಏನಂತ ಕನ್ಸಿಡರ್ ಮಾಡಿದರು ಅಂಥೇಳಿದ್ರೆ ಅಲ್ಲಿ ನಾವು ಗಮನಿಸೋದು ಅಂತಾರಾಷ್ಟ್ರೀಯ ಭೌತಶಾಸ್ತ್ರ ವರ್ಷ ಅಂತೇಳಿ ಕರಿತೀವಿ ಯಾಕೆ ಅಂತೇಳಿದ್ರೆ ಆಲ್ಬರ್ಟ್ ಅವರು ನೂರು ವರ್ಷದ ಹಿಂದೆ ಏನು ಕಂಡು ಅಂದ್ರೆ ಅಂದರೆ ದ್ವಿತೀಯ ವಿದ್ಯುತ್ ಪರಿಣಾಮವನ್ನು ಕಂಡುಹಿಡ್ದಂತಹ ಸಂಭ್ರಮಾಚರಣೆಗೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಎರಡು ಸಾವಿರದ ಐದನ್ನು ಏನಂತ ಕರೆದ್ವಿ ಭೌತಶಾಸ್ತ್ರ ಅಂತಾರಾಷ್ಟ್ರೀಯ ಭೌತಶಾಸ್ತ್ರ ವರ್ಷ ಇಂಟರ್ನ್ಯಾಷನಲ್ ಫಿಸಿಕ್ಸ್ ಇಯರ್ ಅಂತೇಳಿ ಕರಿತೀವಿ ಬೆಳಕಿನ ವರ್ಷ ಅಂತಲೂ ಕರಿತೀವಿ ಹಾಗಾದರೆ ಈ ವರ್ಷವನ್ನು ಎರಡು ಸಾವಿರದ ಇಪ್ಪತ್ತನ್ನು ಏನಂತ ಕರಿತೀವಿ ಗೊತ್ತೇನೋ ಶಬ್ದದ ವರ್ಷ ಅಂತೇಳಿ ಕರೆಯಲಾಗುತ್ತೆ ಅಂತಾರಾಷ್ಟ್ರೀಯ ಶಬ್ದದ ವರ್ಷ ಈ ಹಿಂದಿನ ವರ್ಷವನ್ನ ಏನಂತ ಕರಿತೀವಿ ಎರಡು ಸಾವಿರದ ಹತ್ತೊಂಬತ್ತನ್ನು ಏನಂತ ಕರಿತೀವಿ ಅಂದರೆ ಆವರ್ತಕೋಷ್ಟಕ ವರ್ಷ ಅಂತಾರಾಷ್ಟ್ರೀಯ ಆವರ್ತಕೋಷ್ಠ ವರ್ಷ ಅಂತೇಳಿದರೆ ಎರಡು ಸಾವಿರದ ಹತ್ತೊಂಬತ್ತು ಸೊ ಕಾರಣ ಇಷ್ಟನೇ ಎರಡು ಸಾವಿರದ ಹತ್ತೊಂಬತ್ತು ಅಂತೇಳಿದರೆ ಭೌತ ಅಂದರೆ ಆವರ್ತಕೋಷ್ಠವನ್ನು ಕಂಡಿಡ್ದಿದ್ದು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಇದರ ನೂರ ಐವತ್ತರ ವರ್ಷದ ಸಂಭ್ರಮ ಆಚರಣೆಗೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತನ್ನು ಅಂತಾರಾಷ್ಟ್ರೀಯ ಆವರ್ತಕೋಷ್ಠಕ ವರ್ಷ ಅಂತೇಳಿ ಕನ್ಸಿಡರ್ ಮಾಡಿದ್ವಿ ಸೊ ನಂತರ ಮುಂದುವರೆದ್ರೆ ಬೆಳಕಿನ ಗುಣಲಕ್ಷಣಗಳನ್ನು ನಾವು ಅದರಲ್ಲಿ ಮುಂದುವರೆದ್ವಿ ಅಂತೇಳಿದ್ರೆ ಬೆಳಕು ಒಂದು ವಸ್ತುವಿನ ಮೇಲೆ ಪತನಗೊಂಡಾಗ ಯಾವ್ಯಾವ ಕ್ರಿಯೆಗಳು ಜರುಗುತ್ತೆ ಅಂತೇಳಿ ನಾವು ನೋಡೋದಾಯಿತು ಅಂತೇಳಿದ್ರೆ ಬೆಳಕಿನ ಇವುಗಳಲ್ಲಿ ನಾವು ನೋಡೋದಾಯಿತು ಅಂತೇಳಿದರೆ ಯಾವುದ್ಯಾವು ಸೋ ಬೆಳಕಿನ ಪ್ರತಿಫಲನ ರಿಫ್ಲೆಕ್ಷನ್ ಆಫ್ ಲೈಟ್ ಬೆಳಕಿನ ವಕ್ರೀಭವನ ರಿಫ್ರ್ಯಾಕ್ಷನ್ ಆಫ್ ಲೈಟ್ ಬೆಳಕಿನ ವಿಭಜನೆ ಡಿಸ್ಪರ್ಷನ್ ಆಫ್ ಲೈಟ್ ಸಂಪೂರ್ಣ ಆಂತರಿಕ ಪ್ರತಿಫಲನ ಆಂತರಿಕ ಪ್ರತಿಫಲನ ನಂತರ ಪೂರ್ಣಾಂತರಿಕ ಪ್ರತಿಫಲನ ಇಂಗ್ಲೀಷಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಸೊ ಇವರು ಇಷ್ಟರ ಮೇಲೂ ಪ್ರಶ್ನೆ ಇದರ ಜೊತೆಯಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಆ್ಯಡ್ ಆಗುತ್ತೆ ಅದನ್ನು ನಾವು ಡಿಸ್ಪರ್ಷನ್ ಆಫ್ ಲೈಟಲ್ಲಿ ವ್ಯತೀಕರಣ ಅಂತ ಒಂದು ಕಾನ್ಸೆಪ್ಟನ್ನು ನೋಡ್ತೀವಿ ವ್ಯತೀಕರಣ ಇಂಗ್ಲೀಷಲ್ಲಿ ಏನಂತ ಕರಿತೇವೆ ಗೊತ್ತೇನು ವ್ಯತೀಕರಣವನ್ನು ಇಂಟರ್ಫರೆನ್ಸ್ ಆಫ್ ಲೈಟ್ ಅಂತೇಳಿ ಕರೆಯಲಾಗುತ್ತೆ ಹಾಗಾದರೆ ಇಲ್ಲಿ ನಾವು ನೋಡೋದಾಯಿತು ಅಂತ ಹೇಳಿದ್ರೆ ಸೊ ಬೆಳಕಿನ ಗುಣಲಕ್ಷಣಗಳಲ್ಲಿ ಒಂದೊಂದನೆ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಏನನ್ನು ನೋಡಬಹುದು ಅಂತೇಳಿದ್ರೆ ಇಲ್ಲಿ ನಾವು ನೋಡೋದಾಯಿತು ಅಂತೇಳಿದ್ರೆ ರಿಫ್ಲೆಕ್ಷನ್ ಆಫ್ ಲೈಟ್ ಏನು ಬೆಳಕಿನ ಪ್ರತಿಫಲನ ಅಂತೇಳಿದ್ರೆ ಬೆಳಕು ಒಂದು ಮಾಧ್ಯಮದಲ್ಲಿ ಪತನಗೊಂಡಾಗ ಅದೇ ಮಾಧ್ಯಮದಲ್ಲಿ ಹಿಂದಿರುಗುವ ಕ್ರಿಯೆಯನ್ನು ನಾವೇನಂತ ಕರಿತೀವಿ ಬೆಳಕಿನ ಪ್ರತಿಫಲನ ಅಂತೇಳಿ ಕರೆಯಲಾಗುತ್ತೆ ಹಾಗಾದರೆ ಬೆಳಕಿನ ಪ್ರತಿಫಲನ ಅಂತ ಹೇಳಿದ್ರೆ ಬೌನ್ಸಿಂಗ್ ದ ರೇ ಆಫ್ ಲೈಟ್ ಇನ್ ದ ಮೀಡಿಯಮ್ ಸೇಮ್ ಮೀಡಿಯಮ್ ದಟ್ ಇಸ್ ಕಾಲ್ಡ್ ರಿಫ್ಲೆಕ್ಷನ್ ಆಫ್ ಲೈಟ್ ಕನ್ನಡದಲ್ಲಿ ಹೇಳೋದಾಯ್ತು ಅಂದರೆ ಪತನಗೊಂಡ ಮಾಧ್ಯಮದಲ್ಲಿಯೇ ಹಿಂದಿರುಗುವ ಕ್ರಿಯೆಯನ್ನು ಏನಂತ ಕರಿತೀವಿ ಬೆಳಕಿನ ಪ್ರತಿಫಲನ ಅಂತೇಳಿ ಕರಿತೀವಿ ಗೊತ್ತಿರಲಿ ಯಾವುದೇ ಒಂದು ವಸ್ತು ಗೋಚರ ಆಗಬೇಕು ಅಂದರೆ ಯಾವುದೇ ಒಂದು ವಸ್ತುವಿನ ಬಣ್ಣ ಗೋಚರ ಆಗಬೇಕು ಅಂತ ಹೇಳಿದ್ರೆ ಏನು ನಡೆದಿರಬೇಕು ಅಲ್ಲಿ ಬೆಳಕಿನ ಪ್ರತಿಫಲನ ಕ್ರಿಯೆ ಜರುಗಿರಬೇಕು ಇಲ್ಲವಾದರೆ ಬೆಳಕಿನ ಪ್ರತಿಫಲನ ಕ್ರಿಯೆ ಜರುಗದೇ ಇದ್ದರೆ ಯಾವುದರಲ್ಲೂ ನಾವು ಏನು ಮಾಡೋಕ್ಕಾಗಲ್ಲ ಒಂದು ವಸ್ತುವನ್ನು ಐಡೆಂಟಿಫೈ ಮಾಡೋದರಲ್ಲಿ ಫೇಲ್ಯೂರ್ನ ಕಾಣ್ತೇವೆ ಸೊ ಹಾಗಾಗಿ ಬೆಳಕಿನ ಪ್ರತಿಫಲನ ಜರುಗಿರಬೇಕು ಹಾಗಾದರೆ ಬೆಳಕಿನ ಪ್ರತಿಫಲನ ಜರುಗುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಗಮನಿಸೋದಾಯಿತು ಅಂತೇಳಿದ್ರೆ ಬೆಳಕಿನ ಪ್ರತಿಫಲನದಲ್ಲಿ ನಾವು ನೋಡ್ತೀವಿ ಅಂತೇಳಿದ್ರೆ ನೋಡಿಲಿ ಬೆಳಕಿನ ಪತನ ಕಿರಣ ಇದನ್ನು ನಾವೇನಂತ ಕರಿತೀವಿ ಪತನ ಕಿರಣ ಇನ್ಸಿಡೆಂಟ್ರೆ ಪ್ರತಿಫಲನ ಕಿರಣ ಹಾಗೂ ಸರಳ ರೇಖೆ ಇಲ್ಲಿ ಬೆಳಕು ಪತನಗೊಂಡ ಮಾಧ್ಯಮದಲ್ಲಿಯೇ ಹಿಂದಿರುಗುವ ಕ್ರಿಯೆಯನ್ನು ನಾವೇನಂತ ಕರಿತೀವಿ ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ ಹಾಗಾದರೆ ಸರಳ ರೇಖೆಯ ಕೆಲಸ ಏನು ಗೊತ್ತೇನು ಪತನ ಕೋನ ಎಷ್ಟು ಪ್ರತಿಫಲನ ಕೋನ ಎಷ್ಟು ಎಂಬುದನ್ನು ವಿವರಿಸೋದು ಹಾಗಾದರೆ ಪತನ ಕೋನ ಇನ್ನೊಂದು ಪ್ರತಿಫಲನ ಕೋನ ಗೊತ್ತಿರಲಿ ನೋಡಿಲಿ ಪತನ ಕೋನ ಮತ್ತು ಪ್ರತಿಫಲನ ಕೋನವನ್ನು ನೋಡಿದರೆ ಏನು ಅನಿಸುತ್ತೆ ನಿಮಗೆ ಎಸ್ ಅನ್ನಿಸ್ಬೇಕು ಅಂತ ಹೇಳಿದ್ರೆ ಪತನ ಕೋನವು ಪತನ ಕೋನವು ಪ್ರತಿಫಲನ ಕೋನಕ್ಕೇನಾಗಿರುತ್ತದೆ ಸಮನಾಗಿರುತ್ತದೆ ಅಂತ ಅನಿಸ್ಬೇಕೆ ವಿನಃ ಎದ್ದು ಬಂದು ಅಳಿಸ್ಬೇಕು ಅಂತ ಅನಿಸ್ಬಾರ್ದು ಸೊ ಹಾಗಾಗಿ ಸಾಮಾನ್ಯವಾಗಿ ಏನು ಅಂದರೆ ಪತನ ಕೋನವು ಪ್ರತಿಫಲನ ಕೋನಕ್ಕೇನಾಗಿರುತ್ತದೆ ಸಮನಾಗಿರುತ್ತೆ ಬಹುಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಗಮನಿಸೋದಾಯಿತು ಅಂದರೆ ಬೆಳಕಿನ ಪ್ರತಿಫಲನ ಕ್ರಿಯೆಯಲ್ಲಿ ಬೆಳಕಿನ ಪ್ರತಿಫಲನ ಕ್ರಿಯೆಯಲ್ಲಿ ಪತನ ಕೋನವು ಅರವತ್ತೈದು ಡಿಗ್ರಿ ಇದ್ದರೆ ಪ್ರತಿಫಲನ ಕೋನವು ಎಷ್ಟಿರುತ್ತದೆ ಸೊನ್ನೆ ಮೂವತ್ತೈದು ಡಿಗ್ರಿ ಅರವತ್ತೈದು ಡಿಗ್ರಿ ತೊಂಬತ್ತು ಡಿಗ್ರಿ ಸೊ ಉತ್ತರ ಯಾವುದು ಅಂತೇಳಿದ್ರೆ ಯಾವುದು ಬರೀಬೇಕಾಗುತ್ತೆ ಇಲ್ಲಿ ಸೊ ಅಂತ ಅಂತೇಳಿದ್ರೆ ಬೆಳಕಿನ ಪತನ ಕಿರಣವು ಪ್ರತಿಫಲನ ಕೋನಕ್ಕೆ ಸಮನ ಆಗಿದ್ದರಿಂದ ಏನಾಗಿರಬೇಕು ಅರವತ್ತೈದು ಡಿಗ್ರಿಯೇ ಆಗಿರಬೇಕು ಕಾರಣ ಏನು ಅಂತೇಳಿದ್ರೆ ಪತನ ಕೋನವು ಏನಾಗಿರುತ್ತದೆ ಪ್ರತಿಫಲನ ಕೋನಕ್ಕೆ ಸಮನ ಆಗಿರುತ್ತದೆ ಇದು ಮೊದಲನೇ ನಿಯಮ ಎರಡನೇ ನಿಯಮ ಏನು ಹೇಳಿದ್ರೆ ಪತನ ಕಿರಣ ಪ್ರತಿಫಲನ ಕಿರಣ ಹಾಗೂ ಸರಳ ರೇಖೆಗಳು ಒಂದೇ ಮೇಲ್ಮೈನ ಪ್ರತಿಫಲನ ಬಿಂದುವಿನಲ್ಲಿ ಏನಾಗಿರ್ತವೆ ಅಂತೇಳಿದ್ರೆ ಸಂಧಿಸಿರುತ್ತವೆ ಅಂತೇಳಿ ನಾವು ನೋಡ್ಬೋದು ಒಂದೇ ಮೇಲ್ಮೈನ ಪ್ರತಿಫಲನ ಬಿಂದುವಿನಲ್ಲಿ ಏನಾಗಿದ್ದಾವೆ ಸಂಧಿಸಿದಾವೆ ಹಾಗಾಗಿ ಸಾಮಾನ್ಯವಾಗಿ ಏನಾಗಿರುತ್ತೆ ಎಲ್ಲವೂ ಒಂದೇ ಬೆಳಕಿನ ಕಿರಣಗಳಲ್ಲಿ ಒಂದೇ ಬಿಂದುವಿನಲ್ಲಿ ನಾವು ಸಂಧಿಸ್ತದೆ ಸೊ ಹಾಗಾಗಿ ಎರಡನೇ ನಿಯಮ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಆಗಿರುತ್ತೆ ಇದು ಮೊದಲನೇ ನಿಯಮ ಎರಡನೇ ನಿಯಮ ಏನು ಅಂದರೆ ಪತನ ಕೋನವು ಪ್ರತಿಪ ಪತನ ಕಿರಣ ಪ್ರತಿಫಲನ ಕಿರಣ ಹಾಗೂ ಸರಳ ರೇಖೆಗಳು ಒಂದೇ ಮೇಲ್ಮೈನ ಪ್ರತಿಫಲನ ಬಿಂದುವಿನಲ್ಲಿ ಸಂಧಿಸುತ್ತವೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಪ್ರತಿಫಲನ ಕ್ರಿಯೆಯ ಎರಡು ನಿಯಮಗಳು ಅಂತೇಳಿ ಕರೆಯಲಾಗುತ್ತೆ ಹಾಗಾದರೆ ಪ್ರತಿಫಲನ ಕ್ರಿಯೆಗಳಲ್ಲಿ ಪ್ರತಿಫಲಕಗಳು ಅಂತ ನಾವು ನೋಡ್ತೀವಿ ಅದನ್ನೇ ನಾವೇನಂತ ನೋಡೋದು ಅಂದರೆ ಸೊ ಗಮನಿಸೋದಾಯಿತು ಅಂತ ಹೇಳಿದ್ರೆ ಯಾವುದ್ಯಾವುದು ಸೊ ಇದರಲ್ಲಿ ನಾವು ನೋಡೋದಾಯಿತು ಅಂತೇಳಿದ್ರೆ ಮೊದಲನೇದಾಗಿ ಸಮತಲ ದರ್ಪಣ ನಿಮ್ಮ ದರ್ಪಣ ಪೀನ ದರ್ಪಣ ಈಗ ನಾವು ಆ ಮೂರುಗಳಲ್ಲಿ ನಾವು ಗಮನಿಸೋದಾಯ್ತು ಹೇಳಿದ್ರೆ ಸಮತಲ ದರ್ಪಣದ ಬಗ್ಗೆ ಒಂದು ಒಂದು ಪ್ರಶ್ನೆಗಳಲ್ಲಿ ನಾವು ನೋ ನೋಡೋದಾಯಿತು ಒಂದು ಮಾರ್ಕ್ ಪ್ರಶ್ನೆ ಯಾವ ರೀತಿ ಬರಬಹುದು ಅಂತ ಹೇಳಿದ್ರೆ ಎರಡು ಸಾವಿರದ ಸೊ ಇಲ್ಲಿ ನಾವು ನೋಡೋದಾಯ್ತು ಅಂದರೆ ಎರಡು ಸಾವಿರದ ಹದಿನೇಳರ ಕೆ ಎಸ್ ಪ್ರಿಲಿಮ್ಸ್ ಪ್ರಶ್ನೆ ಏನಾಗಿತ್ತು ಕೆ ಎಸ್ ಪ್ರಿಲಿಮ್ಸ್ ಪ್ರಶ್ನೆ ಅಂತೇಳಿದ್ರೆ ವ್ಯಕ್ತಿಯು ಸಮತಲ ದರ್ಪಣದ ಎದುರಿಗೆ ನಿಂತಿದ್ದಾನೆ ಹಾಗಾದರೆ ವ್ಯಕ್ತಿಯ ಪ್ರತಿಬಿಂಬ ಯಥಾವತ್ತಾಗಿ ಮೂಡುತ್ತದೆ ಸೊ ಪ್ರಶ್ನೆ ಏನು ಕೇಳಿದ್ರು ಅಂದರೆ ಸಮತಲ ದರ್ಪಣದಲ್ಲಿ ವ್ಯಕ್ತಿಯ ಪ್ರತಿಬಿಂಬ ಹೀಗೆ ಮೂಡುತ್ತದೆ ಹೇಗೆ ಮೂಡುತ್ತದೆ ಹೇಳಿದ್ರೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನೆ ಪ್ರತಿಫಲನ ಸಾರಿ ಸಮಭಾವ ಪ್ರತಿಬಿಂಬ ತಲೆಕೆಳಗಾದ ಪ್ರತಿಬಿಂಬ ಸತ್ಯ ಪ್ರತಿಬಿಂಬ ಮೇಲಿನ ಯಾವುದೂ ಅಲ್ಲ ಸೊ ಇದರಲ್ಲಿ ನಾವು ನೋಡೋದಾಯಿತು ಅಂದರೆ ಯಥಾವತ್ತಾಗಿ ಮೂಡುವಂತಹ ಪ್ರತಿಬಿಂಬಗಳನ್ನು ನಾವು ಯಾವಾಗಲೂ ಏನಂತ ಕರಿಬೇಕು ಕರಿಬೇಕೇನೋ ನೇರ ಮತ್ತು ಮಿಥ್ಯಬಿಂಬ ಬಿಂಬ ಅಂತೇಳಿ ಕರಿಬೇಕು ಬಿಂಬ ಸೊ ನೇರ ಮತ್ತು ಮಿಥ್ಯಬಿಂಬ ಬಿಂಬ ಇಂಗ್ಲೀಷಲ್ಲಿ ಇದನ್ನು ವರ್ಚುವಲ್ ಬಿಂಬ ಅಂತ ಕರಿಬೇಕು ಏನಂತ ಕರಿಬೇಕು ವರ್ಚುವಲ್ ಬಿಂಬ ವರ್ಚುವಲ್ ಬಿಂಬ ಅಂತೇಳಿ ನಾವು ನೋಡಲಾಗುತ್ತೆ ಹಾಗಾದರೆ ಇಲ್ಲಿ ಬೆಳಕಿನ ಅಂದರೆ ಸಮಭಾವ ಪ್ರತಿಬಿಂಬವನ್ನು ನಾವು ಹೀಗೂ ಕರೆಯಬಹುದು ಅಂದರೆ ಮಿತ್ತ ಬಿಂಬವನ್ನು ಸಮಭಾವ ಸೊ ಎಕ್ಸಾಮ್ಸ್ಗಳಲ್ಲಿ ಎರಡು ಸಾವಿರದ ಹದಿನೇಳರ ಕೆ ಎಸ್ ಫಿಲಿಮ್ಸ್ ಪ್ರಶ್ನೆ ಏನಾಗಿತ್ತು ಅಂತೇಳಿದರೆ ಸಮತಲ ದರ್ಪಣದಲ್ಲಿ ವಸ್ತುವಿನ ಪ್ರತಿಬಿಂಬ ಹೇಗೆ ಮೂಡುತ್ತದೆ ಸಮಭಾವ ಪ್ರತಿಬಿಂಬವಾಗಿ ಮೂಡುತ್ತದೆ ಅಂತೇಳಿ ಆಪ್ಷನ್ ಇತ್ತು ಇದು ಸರಿಯಾದ ಉತ್ತರವಾಗಿರುತ್ತೆ ಸೊ ಇದೆ ಇಷ್ಟೇ ಅಲ್ಲದೆ ನಾವು ಬೇರೆ ಏನೇನನ್ನು ನೋಡಬಹುದು ಅಂತ ಹೇಳಿದ್ರೆ ಬೆಳಕಿನ ಸಮತಲ ದರ್ಪಣದಲ್ಲಿ ಸಾಮಾನ್ಯವಾಗಿ ನಾವು ಗಮನಿಸೋದಾಯಿತು ಅಂತೇಳಿದ್ರೆ ಸಮ ಪ್ರತಿಬಿಂಬಗಳ ಸಂಖ್ಯೆ ಅನ್ನೋದ್ರ ಮೇಲೆ ಸಾಮಾನ್ಯವಾಗಿ ಪ್ರಶ್ನೆಗಳಿರ್ತವೆ ಸೊ ಆರ್ ಆರ್ ಬಿನಲ್ಲೂ ನಾವು ಕೇಳಿದ್ದುಂಟು ಇದನ್ನು ನಾವು ಗಮನಿಸೋದಾಯಿತು ಅಂದರೆ ಒಂದು ಸೂತ್ರದ ಅನ್ವಯ ಮುನ್ನೂರ ಅರವತ್ತು ಡಿವೈಡ್ ಬೈ ತೀಟ ಮೈನಸ್ ಒಂದು ಸೊ ಇದರ ಅನ್ವಯ ನಾವೇನು ಮಾಡ್ಬೋದು ಅಂತೇಳಿದ್ರೆ ಸಂಖ್ಯೆಗಳನ್ನು ಪ್ರತಿಬಿಂಬಗಳ ಸಂಖ್ಯೆಯನ್ನು ಪತ್ತೆ ಹಚ್ಚಬೋದು ತೀಟ ಅಂದರೆ ಏನು ಅಂತೇಳಿದ್ರೆ ಎರಡು ಸಮತಲ ದರ್ಪಣಗಳ ನಡುವಿನ ಕೋನ ನೋಡಿಲಿ ಪ್ರಶ್ನೆ ಹೀಗಿರುತ್ತೆ ಸೊ ಎರಡು ಸಮತಲ ದರ್ಪಣಗಳ ನಡುವಿನ ಕೋನ ನಡುವಿನ ಕೋನ ತೀಟ ಎಸಿಕೊಳ್ಟು ಅರವತ್ತು ಅಂತ ಇತ್ತು ಅಂದರೆ ಅದರಲ್ಲಿ ಒಬ್ಬ ವ್ಯಕ್ತಿ ಹೀಗೆ ನಿಂತಿದ್ದಾನೆ ಅಂತೇಳಿದ್ರೆ ವಸ್ತುವಿನ ಪ್ರತಿಬಿಂಬ ಎಷ್ಟು ಅಂತ ಕೇಳ್ತಾನೆ ಹಾಗಾದರೆ ವಸ್ತುವಿನ ಪ್ರತಿಬಿಂಬವನ್ನು ನಾವು ನೋಡೋದಾಯಿತು ಅಂತೇಳಿದ್ರೆ ಎನ್ನೆಸಿಕೊಳ್ಟು ಮುನ್ನೂರ ಅರುವತ್ತು ಉಡಿವಾಡಬಾಯ್ ಕೋನೆ ಎಷ್ಟಿದೆ ಅರವತ್ತು ಮೈನಸ್ ಒಂದು ಸೊ ಇದನ್ನು ಸಾಲ್ವ್ ಮಾಡಿದ್ವಿ ಅಂತೇಳಿದ್ರೆ ಸಾಮಾನ್ಯವಾಗಿ ನಾವು ಗಮನಿಸೋದಾಯಿತು ಅಂತೇಳಿದ್ರೆ ಒಂದು ಸೊನ್ನೆ ಒಂದು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಆರು ಒಂದಲೇ ಆರ್ ಆರ್ಲೆ ಸೊ ಆರು ಮೈನಸ್ ಒಂದು ಎಷ್ಟಾಗುತ್ತಪ್ಪ ಐದು ಎನ್ ಇಸ್ ಈಕ್ವಲ್ ಟು ಐದು ಸೊ ಇನ್ನೊಂದು ಪ್ರಶ್ನೆ ನೋಡೋಣ ಏನು ಪ್ರಶ್ನೆ ಏನಾಗಿರುತ್ತೋ ಅಂದರೆ ಎರಡು ಸಮತಲ ದರ್ಪಣಗಳ ನಡುವಿನ ಕೋನ ಅರವತ್ತು ಡಿಗ್ರಿ ಇದ್ದರೆ ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅಂತ ಹೇಳಿದ್ರೆ ಅವನ ಪ್ರತಿಬಿಂಬದ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ ಅದು ಐದು ಒಂದು ವೇಳೆ ಮೂವತ್ತೇನಾದರೂ ಇತ್ತು ಅಂದರೆ ಸಮತಲ ದರ್ಪಣಗಳ ನಡುವಿನ ಕೋನ ಏನಾಗಿರುತ್ತೆ ಮೂವತ್ತಿತ್ತು ಅಂದರೆ ಏನಾಗಿರುತ್ತೆ ಆಪ್ಷನ್ಸ್ ಕೊಡ್ತಾ ಇದ್ದೀನಿ ನಿಮಗೆ ಸೊ ಮೂವತ್ತು ಪ್ರತಿಬಿಂಬಗಳ ಸಂಖ್ಯೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಮೂವತ್ತು ಎರಡನೇದು ಹನ್ನೊಂದು ಮೂರನೇದು ಹನ್ನೆರಡು ನಾಲ್ಕನೇದು ಆರು ಹಾಗಾದರೆ ಪ್ರತಿಬಿಂಬಗಳ ಸಂಖ್ಯೆಯನ್ನು ನಾವು ನೋಡೋದಾಯಿತು ಅಂತ ಹೇಳಿದ್ರೆ ಏನಾಗಿರುತ್ತೆ ಎನ್ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿವೈಡ್ ಬೈ ತೀಠದ ಜಾಗದಲ್ಲಿ ಏನು ಮಾಡಬೇಕು ಕೋನದ ಜಾಗದಲ್ಲಿ ಮೂವತ್ತು ಮೈನಸ್ ಒಂದು ಒಂದು ಸೊನ್ನೆ ಒಂದು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಮೂರೊಂದಲೇ ಮೂರ ಹನ್ನೆರಡಲೇ ಸೊ ಹಾಗಾದರೆ ಹನ್ನೆರಡು ಮೈನಸ್ ಒಂದು ಏನಪ್ಪ ಹನ್ನೊಂದು ಹಾಗಾದರೆ ನಿಮ್ಮ ಉತ್ತರ ಏನಾಗಿರುತ್ತೆ ಅಂದರೆ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ಹನ್ನೊಂದು ಸರಿಯಾದ ಉತ್ತರ ಎರಡಾಗಿರುತ್ತದೆ ಸೊ ಹೀಗೆ ಏನಾಗಿರುತ್ತೆ ಅಂದರೆ ಸಮತಲ ದರ್ಪಣಗಳ ನಡುವಿನ ಕೋನಗಳನ್ನು ನೀಡಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಎರಡು ಸಮತಲ ದರ್ಪಣಗಳ ಕೋನಗಳನ್ನು ನೀಡಿಬಿಟ್ಟು ಏನು ಮಾಡ್ತಾನೆ ಅಂದರೆ ನಿಮಗೆ ಏನು ಕೇಳ್ತಾನೆ ಅಂದರೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಹಾಗಾದರೆ ಇನ್ನೂ ಒಂದು ಪ್ರಶ್ನೆಯಲ್ಲಿ ಸ್ವಲ್ಪ ಅನ್ವಯದಂತೆ ಅಂತ ನಾವು ಗಮನಿಸೋದಾಯಿತು ಅಂದರೆ ಕ್ಷೌರಿಕನ ಅಂಗಡಿಯಲ್ಲಿ ಅಂದರೆ ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಅಥವಾ ಸಲೂನ್ ಶಾಪ್ಸ್ ಇಂಥದ್ರಲ್ಲಿ ನಾವು ನೋಡೋದಾಯಿತು ಅಂದರೆ ಎರಡು ಸಮತಲ ದರ್ಪಣಗಳ ನಡುವಿಗೆ ನಡುವೆ ಏನು ಮಾಡೋಕ್ಕಾಗಲ್ಲ ಕೋನಗಳನ್ನು ಕೊಡಲಿಕ್ಕಾಗಲ್ಲ ಹಾಗಾಗಿ ತೀಟ ಏನಾಗಿರುತ್ತದೆ ಗೊತ್ತಾ ಶೂನ್ಯವಾಗಿರುತ್ತದೆ ಹಾಗಾದರೆ ಶೂನ್ಯವಿದ್ದ ಹತ್ರ ಮುನ್ನೂರ ಅರವತ್ತು ಡಿವೈಡ್ ಬೈ ಸೊನ್ನೆ ಮೈನಸ್ ಒಂದು ಅಂತ ಹೇಳಿದ್ರೆ ಸೊನ್ನೆಯಿಂದ ಇದನ್ನು ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಏನಾಗಿರುತ್ತೆ ಇದು ಇನ್ಫಿನಿಟಿ ಅನಂತ ಎಣಿಸಲು ಸಾಧ್ಯವಿಲ್ಲ ಅಂತಲೇ ಕರಿಬೇಕಾಗಿರುತ್ತೆ ಹಾಗಾಗಿ ಇಲ್ಲಿ ಎಣಿಸಲು ಸಾಧ್ಯವಿಲ್ಲ ಅಂದಾಗ ಸಾಮಾನ್ಯವಾಗಿ ಏನಾಗಿರುತ್ತೆ ಅಲ್ಲಿ ಸೊ ಅನಂತ ಅಂತಲೇ ಅರ್ಥವಾಗಿರುತ್ತೆ ಸೊ ಯಾಕೆ ಹೇಳಿದ್ರೆ ಎರಡು ಸಮತಲ ಕ್ಷೌರಿಕನ ಅಂಗಡಿಯಲ್ಲಿ ಎರಡು ಸಮತಲ ದರ್ಪಣಗಳ ನಡುವೆ ಏನಾಗಿರುತ್ತೆ ಕೋನ ಶೂನ್ಯವಾಗಿರುತ್ತದೆ ಸೊ ಹಾಗಾಗಿ ಏನಾಗಿರುತ್ತೆ ಶೂನ್ಯವಾಗಿದ್ದಾಗ ನಾವು ಎಣಿಸಲು ಸಾಧ್ಯವಿಲ್ಲ ಅಸಂಖ್ಯಾತವಾಗಿ ಪ್ರತಿಬಿಂಬಗಳು ಮೂಡ್ತಾ ಇರುತ್ತೆ ಸೊ ಅದಕ್ಕಾಗಿ ಏನಾಗಿರುತ್ತೆ ಕೋನ ಅಲ್ಲಿ ಸಂಖ್ಯೆಗಳೇನಾಗಿರುತ್ತೆ ಇನ್ಫಿನಿಟಿ ಅನಂತ ಅಂತಲೇ ನಾವು ಮೆನ್ಷನ್ ಮಾಡ್ತೀವಿ ಸೊ ಹೀಗೆ ಏನು ಮಾಡ್ತಾನೆ ಅಂತೇಳಿದ್ರೆ ಪ್ರಶ್ನೆಗಳನ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇಲ್ಲಿ ಕೇಳ್ತಕ್ಕಂಥ ಇನ್ನು ಒಂದು ಅನ್ವಯದಂತೆ ನಾವು ಗಮನಿಸೋದಾಯಿತು ಅಂದರೆ ಸೊ ಇಷ್ಟೋ ತನಕ ಇಲ್ಲಿ ಸ್ಟಡಿ ಮಾಡಿದ್ರಲ್ಲಿ ನಾವು ನೋಡೋದಾಯಿತು ಅಂದರೆ ಯಾಕೆ ಒಂದನ್ನು ನಾವು ಕಳಿಬೇಕು ಪ್ರಶ್ನೆ ಏನು ಯಾಕೆ ಇದು ಅಂತಂದರೆ ಸೊ ಸಾಮಾನ್ಯವಾಗಿ ಯಾಕೆ ಒಂದನ್ನು ಕಳಿಬೇಕು ಹೇಳಿದ್ರೆ ವ್ಯಕ್ತಿ ಎಷ್ಟೆದರಲ್ಲಿ ಒಬ್ಬನಿದ್ದಾನೆ ಹಾಗಾಗಿ ನಾವು ಕೇಳಿರೋ ಪ್ರಶ್ನೆ ಏನು ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ಅಂತ ಹಾಗಾಗಿ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ಅಂತೇಳಿದ್ರೆ ಇಷ್ಟೇ ಬರಬೇಕು ವಿನಃ ಏನಾಗಿರಬೇಕಲ್ಲಿ ಹನ್ನೆರಡು ಬರಿಬಾರ್ದು ಹನ್ನೆರಡು ಏನಾಗಿರುತ್ತೆ ಅಂದರೆ ಪ್ರತಿಬಿಂಬ ಮತ್ತು ವಸ್ತುಗಳನ್ನು ಸೇರಿಸಿ ಹೇಳಿರುವುದರಿಂದ ಅದು ಒಂದು ಇದನ್ನು ನಾವು ಮೈನಸ್ ಮಾಡಬೇಕಾಗಿರುತ್ತೆ ಸೊ ಸಾಮಾನ್ಯವಾಗಿ ಏನಾಗಿರುತ್ತೆ ಅಂದರೆ ಇದು ಒಂದನ್ನು ಮೈನಸ್ ಮಾಡ್ತೀವಿ ಅದು ವಸ್ತುವಿನ ಪ್ರತಿಬಿಂಬವಾಗಿರುತ್ತದೆ ಸೊ ಹಾಗಾಗಿ ಸೊ ಇಷ್ಟರಲ್ಲೂ ನಾವು ಗಮನಿಸೋದಾಯಿತು ಅಂದರೆ ಒಂದು ಪ್ರಶ್ನೆ ಒಂದು ಮಾರ್ಕ್ಸಿಗೆ ಒಂದು ಪ್ರಶ್ನೆ ಗ್ಯಾರಂಟಿ ಇದ್ದೇ ಇರುತ್ತೆ ಎಕ್ಸಾಮ್ಸ್ಗಳಿಗೆ ಸೊ ನಾನು ಇಷ್ಟೊತ್ತು ಸಾಲ್ವ್ ಮಾಡಿರೋದ್ರಲ್ಲಿ ಕೆ ಎಸ್ಸು ಹೌದು ನಂತರ ಆರ್ ಆರ್ ಬಿ ಪ್ರಶ್ನೆನೂ ಹೌದು ಸೊ ಹೀಗೆ ನಾವು ನೋಡ್ತಾ ಹೋಗ್ತೀವಿ ನೆಕ್ಸ್ಟು ನಾವು ನೋಡೋದಾಯ್ತು ಅಂತೇಳಿದ್ರೆ ಸೊ ಇದರಲ್ಲಿ ಬೆಳಕಿನ ಭವನ ಇಂಗ್ಲೀಷಲ್ಲಿ ಇದನ್ನು ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಆಫ್ ಲೈಟ್ ಅಂತೇಳಿ ಕರಿತೇವೆ ಬೆಳಕಿನ ಭವನ ಏನಂಗಂದರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ಏನು ಮಾಡ್ತಾ ಗೊತ್ತಾ ತನ್ನ ಹಾದಿಯನ್ನು ಬದಲಿಸುತ್ತದೆ ಸೊ ತನ್ನ ಹಾದಿಯನ್ನು ಬದಲಿಸುತ್ತೆ ಯಾಕೆ ಬದಲಿಸುತ್ತೆ ಮಾಧ್ಯಮ ಇರುವುದರಿಂದ ಅದು ಗಾಳಿ ಮಾಧ್ಯಮನೇ ಆಗಿರಬಹುದು ನೀರಿನ ಮಾಧ್ಯಮನೇ ಆಗಿರಬಹುದು ಅಥವಾ ಗಾಜಿನ ಮಾಧ್ಯಮನೇ ಆಗಿರ್ಬೋದು ಸೊ ಇಲ್ಲೇನಾಗಿರುತ್ತೆ ಅಂತೇಳಿದ್ರೆ ಅಣುಗಳ ಚಲನೆಯಲ್ಲಿ ಅಣುಗಳ ಒತ್ತಡಕ್ಕೆ ಅನುಗುಣವಾಗಿ ಏನಾಗಿರುತ್ತೆ ಅಂತೇಳಿದ್ರೆ ಬೆಳಕು ಏನಾಗ್ಬಿಡುತ್ತೆ ಅಂತೇಳಿದ್ರೆ ತನ್ನ ಚಲನೆಯಲ್ಲಿ ಅಡಚಣೆಯನ್ನು ಒಡ್ತಾ ಹೋಗುತ್ತೆ ಮಾಧ್ಯಮದಿಂದ ಮಾಧ್ಯಮಕ್ಕೆ ಚಲಿಸುವಾಗ ಹಾಗಾಗಿ ಏನಾಗಿರುತ್ತೆ ಅಂದರೆ ಗಾಳಿ ಮಾಧ್ಯಮದಿಂದ ಏನಾಗಿರುತ್ತೆ ಹೇಳಿದ್ರೆ ಗಾಳಿ ಮಾಧ್ಯಮದಿಂದ ನೀರಿನ ಮಾಧ್ಯಮ ಅಥವಾ ಗಾಜಿನ ಮಾಧ್ಯಮಕ್ಕೆ ಬರುವಾಗ ಏನಾಗಿರುತ್ತೆ ನೇರವಾಗಿ ಚಲಿಸಬೇಕಾಗಿತ್ತು ಬಟ್ ಚಲಿಸಲ್ಲ ಏನಾಗಿರುತ್ತೆ ನೇರವಾಗಿ ಚಲಿಸದೆ ಏನಾಗಿರುತ್ತೆ ತನ್ನ ಹಾದಿಯನ್ನು ಬದಲಿಸುತ್ತೆ ಆಗ ಕೋನಗಳು ಸಹಿತ ಏನಾಗಿರುತ್ತೆ ಗೊತ್ತಾ ಬದಲಾಗ್ತವೆ ಸಾಮಾನ್ಯವಾಗಿ ಪತನ ಕೋನ ಏನಾಗಿರುತ್ತೆ ಪ್ರತಿಫಲನ ಕೋನಕ್ಕೆ ಸಮನಾಗದೇ ಇರುವುದರಿಂದ ಏನಾಗಿರುತ್ತೆ ಅಂತೇಳಿದ್ರೆ ಇಲ್ಲಿ ನಾವು ನೋಡೋದಾಯ್ತು ಅಂದರೆ ಸೊ ಪತನ ಕೋನ ಎನ್ನಿಸಿಕೊಳ್ಟು ನೋಡೋದಾಯಿತು ಅಂತ ಹೇಳಿದ್ರೆ ಸೊ ಪತನ ಕೋನ ಅದರಲ್ಲಿ ವಕ್ರೀಭಾವನ್ನು ಸೂಚ್ಯಂಕ ನೋಡ್ತೀವಿ ಪತನ ಕೋನ ಸೈನ್ ಭವನ ಕೋನ ಏನಾಗಿರುತ್ತದೆ ಅಂತ ಹೇಳಿದ್ರೆ ಅನುಪಾತವಾಗಿರುತ್ತದೆ ಇದುವರೆಗೂ ಇದರ ಮೇಲೆ ಪ್ರಶ್ನೆಗಳು ಅಂತ ಹೇಳಿದಾಗ ಇದರ ಮೇಲೆ ಕಡಿಮೆ ಆದರೆ ಇದರ ಅನ್ವಯದಂಥ ಪ್ರಶ್ನೆಗಳು ಬಂದಿರ್ತವೆ ಸೂತ್ರದ ಅನ್ವಯ ತಗೊಂಡು ಏನು ಮಾಡ್ತಾರೆ ಹೇಳಿದ್ರೆ ಪ್ರಶ್ನೆಗಳನ್ನು ನಾವು ನೋಡ್ತೀವಿ ಅಂತ ಹೇಳಿದ್ರೆ ಏನನ್ನು ನೋಡ್ಬೋದು ನೋಡಿಲಿ ಗಾಳಿ ಮಾಧ್ಯಮದಲ್ಲಿ ವಕ್ರಿಭವನ ಸೂಚ್ಯಂಕ ಎಷ್ಟಿರುತ್ತದೆ ಅಂತ ಹೇಳಿದ್ರೆ ಒಂದು ಯಾಕೆಂದರೆ ಅಡಚಣೆ ಕಡಿಮೆ ಇರುತ್ತೆ ಯಾವುದಕ್ಕೆ ಹೋಲಿಸಿದರೆ ನೀರು ಅನ್ನೋ ಅನ್ನೋ ಮಾಧ್ಯಮಕ್ಕೆ ಹೋಲಿಸಿದರೆ ನೀರು ಅನ್ನೋ ಮಾಧ್ಯಮದಲ್ಲಿ ಒಂದು ಪಾಯಿಂಟ್ ಮೂರು ಹಾಗಾದರೆ ಗಾಜು ಅಂತ ಹೇಳಿದಾಗ ಒಂದು ಪಾಯಿಂಟ್ ಐದು ಸೊ ಹಾಗಾದರೆ ಗಾಜು ಅಂತ ಹೇಳಿದಾಗ ಏನಾಗಿರುತ್ತೆ ಒಂದು ಪಾಯಿಂಟ್ ಐದು ಅಂಥೇಳಿ ನಾವು ನೋಡ್ತೀವಿ ಒಂದು ಪಾಯಿಂಟ್ ಐದು ನಂತರ ವಜ್ರ ಅಂತ ಹೇಳಿ ನೋಡಿದಾಗ ವಜ್ರ ಡೈಮಂಡ್ಸ್ ಅಂತ ಹೇಳಿ ನೋಡಿದಾಗ ಎರಡು ಪಾಯಿಂಟ್ ನಾಲ್ಕು ಎರಡು ಅಂತೆಯೇ ನಾವು ನೋಡೋದಾಯಿತು ಅಂತೇಳಿದ್ರೆ ಸೊ ಇವುಗಳಲ್ಲಿ ಗಾಳಿ ಮಾಧ್ಯಮದಲ್ಲಿ ಮೊದಲಿಗೆ ನಿರ್ವಾತ ಪ್ರದೇಶದಲ್ಲಿ ಬೆಳಕಿನ ವೇಗ ಎಷ್ಟಿರುತ್ತೆ ಗೊತ್ತೇನೋ ಸಿ ಈಸ್ ಈಕ್ವಲ್ ಟು ಮೂರು ಇಂಟು ಹತ್ತರಘಾತ ಐದು ಕಿಲೋಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಘಾತಂಕಗಳಲ್ಲಿ ನಾವು ನೋಡಿದಾಗ ಐದು ಬರೆದ್ರೆ ಕಿಲೋಮೀಟರ್ ಪರ್ ಸೆಕೆಂಡ್ ಎಂಟು ಬರೆದ್ರೆ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಇದನ್ನು ನಾವು ವಿವರಿಸಿದ್ದೀವಿ ಈ ಹಿಂದೆ ಸೊ ಗಾಳಿಯಲ್ಲಿ ಏನಾಗಿರುತ್ತೆ ಎರಡು ಪಾಯಿಂಟ್ ಒಂಬತ್ತು ಒಂಬತ್ತು ಇಂಟು ಹತ್ತರಘಾತ ಐದು ಕಿಲೋಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಹಾಗಾದರೆ ನೀರಿನಲ್ಲಿ ಎಷ್ಟಿರುತ್ತೆ ಎರಡು ಪಾಯಿಂಟ್ ಎರಡು ಐದು ಇಂಟು ಹತ್ತರಘಾತ ಐದು ಕಿಲೋಮೀಟರ್ ಪರ್ ಸೆಕೆಂಡ್ ಹಾಗಾದರೆ ಗಾಜಿನಲ್ಲಿ ಎಷ್ಟಿರುತ್ತೆ ಎರಡು ಪಾಯಿಂಟ್ ಸೊನ್ನೆ ಎರಡು ಇಂಟು ಹತ್ತರಘಾತ ಐದು ಕಿಲೋಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಹಾಗಾದರೆ ವಜ್ರಗಳಲ್ಲಿ ಎಷ್ಟಿರುತ್ತೆ ಗೊತ್ತೇನೋ ಒಂದು ಪಾಯಿಂಟ್ ಎಂಟು ಎರಡು ಇಂಟು ಹತ್ತರಘಾತ ಐದು ಕಿಲೋಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಗೊತ್ತಿರಲಿ ವಜ್ರ ಗಾಜಲ್ಲ ಏನದು ಇಂಗಾಲಗಳ ಸಂಯುಕ್ತವಾಗಿರುತ್ತೆ ಹಾಗಾಗಿ ವಜ್ರಗಳಲ್ಲಿ ಗಾಜಿಗಿಂತಲೂ ಅತಿ ವೇಗವಾಗಿ ಏನಾಗಿರುತ್ತೆ ಅತಿ ಹೆಚ್ಚಿನದಾದ ಅಡಚಣೆ ಬೆಳಕಿಗಾಗಿರುತ್ತೆ ಹಾಗಾಗಿ ಇವು ಮೂರು ವಿಧಾನಗಳನ್ನು ಒಂದು ವೇಳೆ ನಿಮಗೇನಾದರೂ ಗಾಳಿ ನೀರು ಗಾಜು ವಜ್ರ ಸೊ ಇಷ್ಟರಲ್ಲಿ ಈ ಆಪ್ಷನನ್ನೇ ಇದೇ ಆಪ್ಷನನ್ನು ಅವನು ನೀಡ್ತಾ ಇದ್ದಾನೆ ಅಂತ ಹೇಳಿದ್ರೆ ವಜ್ರವನ್ನು ನೀಡ್ತಾ ಇದಾನೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ವಜ್ರವನ್ನು ನೀಡ್ತಾನೆ ಅಂತೇಳಿದ್ರೆ ನಿಮಗೆ ಗೊತ್ತಿರಲಿ ಮೂರು ಮತ್ತು ನಾಲ್ಕು ಇದರಲ್ಲಿ ಅತಿ ಕಡಿಮೆ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಅತಿ ಕಡಿಮೆ ವೇಗವನ್ನು ಹೊಂದಿರುವಂಥದ್ದು ಅಂದರೆ ತೀರಾ ಕಡಿಮೆ ಇಷ್ಟರಲ್ಲಿ ಅತಿ ಹೆಚ್ಚಿನದಾಗಿ ಕಡಿಮೆ ವೇಗವನ್ನು ಹೊಂದಿರೋದು ಯಾವ ಮಾಧ್ಯಮ ಅಂತೇಳಿದ್ರೆ ಅದು ಯಾವುದಾಗಿರುತ್ತೆ ಸೊ ವಜ್ರಗಳೆಲ್ಲ ಆಗಿರುತ್ತೆ ಯಾಕೆಂದರೆ ಅತಿ ಹೆಚ್ಚಿನದಾದ ಅಡಚಣೆ ಯಾವುದರಲ್ಲಿರುತ್ತೆ ವಜ್ರದಲ್ಲಿರುತ್ತೆ ಹಾಗಾದರೆ ತೀರಾ ಕಡಿಮೆ ಪ್ರಮಾಣದಲ್ಲಿ ಬೆಳಕಿಗೆ ಅಡಚಣೆ ಒಡ್ಡುವಂಥ ಮಾಧ್ಯಮ ಯಾವುದು ಅಂತೇಳಿದರೆ ಗಾಳಿ ಆಗಿರುತ್ತೆ ಪ್ರಶ್ನೆ ಹೀಗೂ ಬರಬಹುದು ಈ ನಾಲ್ಕು ಕೊಟ್ಟಿರುವಂಥ ನಾಲ್ಕು ಮಾಧ್ಯಮಗಳಲ್ಲಿ ಗಾಳಿ ಬೆಳಕು ಅತಿ ವೇಗವಾಗಿ ಚಲಿಸುವ ಮಾಧ್ಯಮ ಯಾವುದು ಅಂತ ಹೇಳಿದ್ರೆ ಯಾವುದಾಗಿರುತ್ತದು ಗಾಳಿ ಆಗಿರುತ್ತೆ ಯಾಕೆ ಹೇಳಿದ್ರೆ ಅವುಗಳ ವ್ಯಾಲ್ಯೂಗಳನ್ನು ನೀವು ಗಮನಿಸ್ತಾ ಬಂದ್ರಿ ಅಂತೇಳಿದ್ರೆ ಏನಾಗಿರುತ್ತೆ ಅತಿ ವೇಗವಾಗಿ ಹೇಳಿದಾಗ ಈ ನಾಲ್ಕು ಮಾಧ್ಯಮಗಳಲ್ಲಿ ಗಾಳಿ ಉತ್ತಮವಾಗಿರುತ್ತದೆ ಅಂಡರ್ಸ್ಟೋ ಸೊ ನೆಕ್ಸ್ಟ್ ನೋಡೋದಾಯಿತು ಅಂತ ಹೇಳಿದ್ರೆ ಇಷ್ಟರಲ್ಲೇ ನಾವು ಗಮನಿಸ್ತೀವಿ ಸೊ ನೆಕ್ಸ್ಟ್ ನಾವು ಗಮನಿಸೋದಾಯಿತು ಅಂತ ಹೇಳಿದ್ರೆ ಬೆಳಕಿನ ನಿರ್ವಾತ ಅಂದರೆ ಬೆಳಕಿನ ಡಿಸ್ಪರ್ಷನ್ ಬೆಳಕಿನ ವಕ್ರೀಭವನ ಆದ ನಂತರ ಡಿಸ್ಪರ್ಷನ್ ಆಫ್ ಲೈಟ್ ಬೆಳಕಿನ ವಿಭಜನೆ ಅಂತೇಳಿ ನಾವು ನೋಡ್ತೀವಿ ಏನು ಬೆಳಕಿನ ವಿಭಜನೆ ಅಂತ ಹೇಳಿದ್ರೆ ಬೆಳಕು ವಿಭಜನೆಗೊಂಡು ಬೆಳಕು ವಿಭಜನೆಗೊಂಡು ಹಲವು ಮಾಧ್ಯಮಗಳಿಗೆ ಹಲವು ಮಾಧ್ಯಮಗಳಾಗಿ ಅಂದರೆ ಹಲವು ಬಣ್ಣಗಳಾಗಿ ಮಾರ್ಪಾಡಾಗುವ ಕ್ರಿಯೆಗೆ ಬೆಳ ಬಿಳಿ ಬೆಳಕಿನ ಕಿರಣ ಹಲವು ಬಣ್ಣಗಳಾಗಿ ಮಾರ್ಪಾಡಾಗುವ ಕ್ರಿಯೆಗೆ ನಾವೇನಂತ ಕರಿತೀವಿ ಬೆಳಕಿನ ವಿಭಜನೆ ಡಿಸ್ಪರ್ಷನ್ ಆಫ್ ಲೈಟ್ ಅಂತೇಳಿ ಕರಿತೀವಿ ಕನ್ನಡದಲ್ಲಿ ಅದನ್ನು ಬೆಳಕಿನ ವಿಭಜನೆ ಅಂತೇಳಿ ಕರೆಯಲಾಗುತ್ತೆ ಬೆಳಕಿನ ವಿಭಜನೆ ಗ್ಯಾರಂಟಿ ಎಕ್ಸಾಮ್ಸ್ಗಳಲ್ಲಿ ಏನು ಮಾಡ್ತಾನೆ ಅಂತೇಳಿದ್ರೆ ಇದರ ಮೇಲೆ ಪ್ರಶ್ನೆಗಳು ಸಾಮಾನ್ಯವಾಗಿರ್ತಾವಪ್ಪ ನೋಡೋಣ ಇಲ್ಲಿ ಸೊ ಇಲ್ಲಿ ನಾವು ನೋಡೋದಾಯ್ತು ಅಂತೇಳಿದ್ರೆ ಬೆಳಕಿನ ಅಂದರೆ ಏಳು ಬಣ್ಣಗಳ ಬೆಳಕಿನ ಕ್ರಿಯೆಗಳನ್ನು ನಾವು ನೋಡೋದಾಯಿತು ಅಂದರೆ ಏನಂತ ಕರಿತೀವಿ ಅದನ್ನು ವೆಬ್ ಗಯಾರ್ ನಾವು ನೋಡೋದಾಯ್ತು ಅಂದರೆ ವೆಬ್ ಗಯಾರ್ ಅಂತೇಳಿ ನಾವು ನೋಡ್ತೀವಿ ವೆಬ್ ಗಯಾರಲ್ಲಿ ನೀವು ಗಮನಿಸೋದಾಯಿತು ಅಂತೇಳಿದ್ರೆ ಅತಿ ಹೆಚ್ಚಿನದಾಗಿ ಬಾಗಿರುವಂತಹ ಬಣ್ಣ ಯಾವುದು ಅಂತ ಹೇಳಿದ್ರೆ ಯಾವುದಾಗಿರುತ್ತೆ ನೇರಳೆ ಬಣ್ಣವಾಗಿರುತ್ತೆ ಸೊ ಹಾಗಾದ್ರೆ ಅತಿ ಕಡಿಮೆ ಬಾಗಿರುವ ಬಣ್ಣ ಯಾವುದು ಅಂತ ಹೇಳಿದ್ರೆ ಕೆಂಪಾಗಿರುತ್ತದೆ ಯಾಕಿದು ಅಂತ ಹೇಳಿದ್ರೆ ಅತಿ ಹೆಚ್ಚಿನದಾಗಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರಲಿ ಬೆಳಕು ಯಾವಾಗಲೂ ಏನಾಗಿರುತ್ತದೆ ಅಂತ ಹೇಳಿದ್ರೆ ನೇರ ಪ್ರಸರಣವನ್ನು ಹೊಂದಿರುತ್ತದೆ ಹಾಗಾಗಿ ಸೊ ನೀವೇನಾದರೂ ಕೋನ ಬರಿತೀರಿ ಅಂತ ಹೇಳಿದ್ರೆ ನೋಡೋಣ ಕೋನಗಳನ್ನು ಬರೀತೀರಿ ಅಂತ ಹೇಳಿದ್ರೆ ಏನು ಸರಳ ರೇಖೆಯಿಂದ ಏನು ಮಾಡೋದು ಇಲ್ಲಿಂದ ಇಲ್ಲಿಗೆ ನೇರಳೆ ಬಣ್ಣ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದು ಕೆಂಪು ಬಣ್ಣ ಸೊ ತೀಟ ವಿ ಅಂತ ಇಲ್ಲಿ ಬರೀತೀವಿ ಇಲ್ಲಿ ತೀಟ ಆರ್ ಅಂತ ಬರೀತೀವಿ ನೀವೇ ನೋಡ್ತಾ ಇದ್ದೀರಿ ಅತಿ ಹೆಚ್ಚಾಗಿ ಬಾಗಿರುವ ಬಣ್ಣ ಯಾವುದು ಅಂತ ಹೇಳಿದ್ರೆ ನೇರಳೆ ಬಣ್ಣವಾಗಿರುತ್ತೆ ವೈಲೆಟ್ ಅತಿ ಕಡಿಮೆ ಬಾಗಿರುವ ಬಣ್ಣ ಯಾವುದು ಅಂತೇಳಿದ್ರೆ ಕೆಂಪು ಬಣ್ಣ ಇದಕ್ಕೆ ಕಾರಣ ಇದೆ ಯಾಕೆ ಯಾಕೆ ಹಿಂಗೆ ಮಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಏನು ಅಂತೇಳಿದ್ರೆ ಅವು ಅವುಗಳಿಗಿರ್ತಕ್ಕಂತಹ ಅವುಗಳಿಗಿರ್ತಕ್ಕಂತಹ ವೇವ್ ಲೆಂತ್ ಸೊ ವೇವ್ ಲೆಂತ್ಗೆ ಏನಾಗಿರುತ್ತೆ ಅಂತೇಳಿದ್ರೆ ಹೋಗ್ತಾ 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 ಏನಾಗಿರುತ್ತೆ ಅಂತೇಳಿದ್ರೆ ಬೆಳಕಿನ ವೇಗ ಏನಾಗಿರುತ್ತೆ ಅಂತೇಳಿದರೆ ಈ ರೀತಿ ಅಂದರೆ ನೇರಳೆ ಬಣ್ಣದಿಂದ ಕಡು ನೀರು ಸೊ ನೇರಳೆ ಬಣ್ಣದಿಂದ ಕೆಂಪು ಬಣ್ಣದ ಕಡೆಗೆ ಚಲನೆ ನಾವು ಹೊಂದಿದರೆ ಅವುಗಳ ನಡುವೆ ಇರ್ತಕ್ಕಂತಹ ಏನಾಗಿರುತ್ತೆ ಅಲೆಗಳ ಉದ್ದ ಅಥವಾ ತರಂಗ ದೂರ ವೇವ್ಲೆಂತ್ ಏನಾಗಿರುತ್ತೆ ಗೊತ್ತಾ ಹೆಚ್ಚಾಗ್ತಾ ಹೋಗಿರುತ್ತೆ ನೋಡಿಲಿ ವೇವ್ಲೆಂತ್ಗಳು ಹೆಚ್ಚಾದರೆ ಇದಕ್ಕೋಕ್ಕಿಂತ ಮುಂಚೆ ನಾವು ಈ ಕಾನ್ಸೆಪ್ಟ್ಗಳಿಗೆ ಭಾಳ ಚೆನ್ನಾಗಿ ಗೊತ್ತಿರಬೇಕು ವಿ ಯಾವಾಗಲೂ ಏನಾಗಿರುತ್ತೆ ಗೊತ್ತಾ ವೇವ್ಲೆಂತ್ ಇವುಗಳ ನಡುವೆ ಇರತಕ್ಕಂಥದ್ದನ್ನು ನಾವು ವೇವ್ಲೆಂತ್ ಅಂತ ಕರಿತೀವಿ ಸೊ ಸಾಮಾನ್ಯವಾಗಿ ಇವುಗಳ ನಡುವೆ ಏನಂಥ ದೂರ ಅಂದರೆ ಉಬ್ಬಿನಿಂದ ಉಬ್ಬಿಗೆ ಅಥವಾ ತಗ್ಗಿನಿಂದ ತಗ್ಗಿಗೆ ಇರುವಂಥ ದೂರವನ್ನು ನಾವೇನಂತ ಕರಿತೀವಿ ಗೊತ್ತಾ ತರಂಗ ದೂರ ಅಥವಾ ಅಲೆಗಳ ಉದ್ದ ಅಂತೇಳಿ ಕರೆಯಲಾಗುತ್ತೆ ಇಲ್ಲಿ ಇದು ನೇರಾನುಪಾತ ಮೀನಿಂಗ್ ಏನು ಅಂತೇಳಿದ್ರೆ ವೇವ್ಲೆಂತ್ ಹೆಚ್ಚಾದರೆ ವೇಗವೂ ಹೆಚ್ಚು ಈ ಹಿಂದೆ ಪ್ರಶ್ನೆ ಏನು ಕೇಳಿದ್ದಾನೆ ಹೇಳಿದ್ರೆ ಕೆಂಪು ಬಣ್ಣ ಹಳದಿ ಬಣ್ಣ ನೀಲಿ ಬಣ್ಣ ನೇರಳೆ ಬಣ್ಣ ಇವು ನಾಲ್ಕನ್ನು ಕೊಟ್ಬಿಟ್ಟು ನೋಡಿಲಿ ಆಪ್ಷನಲ್ಲಿ ಹೆಂಗೆ ಕೊಟ್ಟಿದ್ದಾನೆ ಹೇಳಿದ್ರೆ ಕೆಂಪು ಬಣ್ಣ ನಂತರ ನೀಲಿ ಬಣ್ಣ ನಂತರ ಹಳದಿ ಬಣ್ಣ ನಂತರ ನೇರಳೆ ಬಣ್ಣ ಸೊ ಆಪ್ಷನ್ನಲ್ಲಿ ನಾವು ಗಮನಿಸೋದಾಯಿತು ಅಂತೇಳಿದ್ರೆ ಈ ರೀತಿ ಕೊಟ್ಟಿದ್ದಾನೆ ಇದರಲ್ಲಿ ಏನು ಮಾಡ್ತಾನೆ ಅಂತೇಳಿದ್ರೆ ಈ ಕೆಳಗಿನ ಕೊಟ್ಟಿರುವಂತಹ ಬಣ್ಣಗಳಲ್ಲಿ ಗಾಜಿನಲ್ಲಿ ನಿಧಾನಗತಿಯಲ್ಲಿ ಚಲಿಸುವ ಬಣ್ಣ ಯಾವುದು ಪ್ರಶ್ನೆ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ನಾನು ಈ ಕೊಟ್ಟಿರುವ ಕೆಳಗಿನ ಬಣ್ಣಗಳಲ್ಲಿ ನಿಧಾನಗತಿಯಲ್ಲಿ ಚಲಿಸುವ ಬಣ್ಣ ಯಾವುದು ಅಂತ ಈ ಹಿಂದೆ ಪ್ರಶ್ನೆ ಕೇಳಿದ್ದಾನೆ ನಿಧಾನಗತಿಯಲ್ಲಿ ಬಣ್ಣ ಯಾವುದು ಅಂತ ಗೊತ್ತಿರೋದಕ್ಕಿಂತ ಮುಂಚೆ ನಮಗೆ ಈ ಕಾನ್ಸೆಪ್ಟ್ ಬಾಳೆ ಭಾಳ ಚೆನ್ನಾಗಿ ಗೊತ್ತಿರಬೇಕು ಏನು ನಿಧಾನಗತಿಯಲ್ಲಿ ಅಂತೇಳಿದ್ರೆ ವೇಗವನ್ನು ಕೇಳ್ತಾ ಇದ್ದಾನೆ ನಿಧಾನಗತಿಯ ವೇಗವನ್ನು ಹೊಂದಿದ ಬಣ್ಣ ಯಾವುದು ಅಂತೇಳಿದ್ರೆ ಇದರಲ್ಲಿ ನಾವು ಗಮನಿಸೋದಾಯ್ತು ಅಂದರೆ ವೇವ್ಲೆಂತ್ ಹೆಚ್ಚಾದ ಹಾಗೆ ವೇಗವೂ ಹೆಚ್ಚಾಗುತ್ತದೆ ವೇವ್ಲೆಂತ್ ಕಡಿಮೆ ಆದ ಹಾಗೆ ವೇಗವು ಏನಾಗಿರುತ್ತದೆ ಕಡಿಮೆ ಆಗುತ್ತದೆ ಹಾಗಾಗಿ ನೋಡಿಲಿ ನಾವು ನೋಡೋದಾಯಿತು ಹೇಳಿದ್ರೆ ನೇರಳೆ ಬಣ್ಣದಿಂದ ನೀವೇನಾದರೂ ಕೆಂಪು ಬಣ್ಣದ ಕಡೆಗೆ ಚಲನೆಯನ್ನು ತೆಗೆದುಕೊಂಡರೆ ಈ ಕಡೆಯಿಂದ ನೀವು ಚಲನೆಗೆ ತೆಗೆದುಕೊಂಡ್ರೆ ವಿಬ್ ಗಯಾರ್ ಅಂತ ನೀವೇನು ಹೇಳ್ತೀರಲ್ಲ ಅದನ್ನು ಚಲ ಚಲನೆಗೆ ತೆಗೆದುಕೊಂಡ್ರೆ ವೇವ್ಲೆಂತ್ ಏನಾಗಿರುತ್ತೆ ಅಂತೇಳಿದ್ರೆ ವೇವ್ ಲೆಂತ್ ಏನಾಗಿರುತ್ತೆ ವೇವ್ಲೆಂತ್ ಹೋಗ್ತಾ ಹೋಗ್ತಾ ಜಾಸ್ತಿ ಇದೆ ಸೊ ವೇಗವು ಏನಾಗಬೇಕು ಜಾಸ್ತಿ ಆಗ್ತಾ ಹೋಗ್ಬೇಕು ಯಾಕೆಂದರೆ ನೇರಾನುಪಾತ ಸೊ ಕೆಂಪು ಬಣ್ಣದಿಂದ ನೀವೇನಾದರೂ ನೇರಳೆ ಬಣ್ಣದ ಕಡೆಗೆ ಏನಾದರೂ ಚಲನೆಯನ್ನು ತೆಗೆದುಕೊಂಡ್ರಿ ಅಂದ್ಕೊಳ್ಳೋಣ ಏನಾಗಿರುತ್ತೆ ವೇಗ ವೇವ್ಲೆಂತ್ ಕಡಿಮೆ ಆಗೋದ್ರಿಂದ ಬರ್ತಾ ಬರ್ತಾ ಏನಾಗಿರುತ್ತೆ ವೇಗ ವೇವ್ಲೆಂತ್ ಏನಾಗಿರುತ್ತೆ ತರಂಗ ದೂರ ಕಡಿಮೆ ಆಗುತ್ತೆ ಆಗ ವೇಗವು ಏನಾಗಿರುತ್ತದೆ ಗ್ಯಾರಂಟಿ ಕಡಿಮೆ ಆಗುತ್ತದೆ ಯಾವುದಾದ್ರೂ ಒಂದನ್ನು ನೆನ್ಪಿಡಿ ವಿಬ್ ಗಯಾರ್ ಅನ್ನೋದು ನಮಗೆ ಭಾಳ ಚೆನ್ನಾಗಿ ಗೊತ್ತಿರುವಂಥ ಕಾನ್ಸೆಪ್ಟು ಹಾಗಾಗಿ ವಿಬ್ ಗಯಾರ್ ಅಂತ ನೀವು ನೆನ್ಪಿಟ್ರಿ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ವಿಬ್ ಗಯಾರ್ ವೇಗ ವೇವ್ಲೆಂತ್ ಜಾಸ್ತಿ ಆದ ಹಾಗೆ ವೇಗವೂ ಸಹಿತ ಏನಾಗಿರುತ್ತದೆ ಹೆಚ್ಚಾಗುತ್ತದೆ ವೇವ್ಲಂತ ವಾಪಸ್ ಬರ್ಕೊಳ್ತಾ ಬಂದರಿಂದ ಕಡಿಮೆ ಆಗುತ್ತೆ ಹೇಳಿ ಇಷ್ಟರಲ್ಲಿ ಈ ಕೆಳಗೆ ಕೊಟ್ಟಿರುವಂತಹ ಬಣ್ಣಗಳಲ್ಲಿ ಗಾಜಿನಲ್ಲಿ ನಿಧಾನಗತಿಯಲ್ಲಿ ಚಲಿಸುವ ಬಣ್ಣ ಯಾವುದು ಅಂತೇಳಿದ್ರೆ ನಿಮ್ಮ ಕಡೆಯಿಂದ ಉತ್ತರ ಯಾವುದಾಗಿರಬೇಕು ಅಂತ ನೇರಳೆ ಬಣ್ಣವಾಗಿರಬೇಕು ಯಾಕೆ ಅಂತೇಳಿದ್ರೆ ವೇಗ ಏನಾಗಿರುತ್ತೆ ಸಾಮಾನ್ಯವಾಗಿ ಹೋಗ್ತಾ ಹೋಗ್ತಾ ಏನಾಗಿರುತ್ತೆ ಅಂತೇಳಿದ್ರೆ ಕಡಿಮೆ ಆಗುತ್ತೆ ಕಾರಣ ವೇವ್ಲಂತ ಏನಾಗಿರುತ್ತದೆ ಕಡಿಮೆ ಆಗ್ತಾ ಹೋಗುತ್ತದೆ ಅಂಡರ್ಸ್ಟೋ ಸೊ ಈ ಏಳು ಬಣ್ಣಗಳನ್ನು ಏನಂತ ಕರಿತೀವಿ ಗೊತ್ತೇನು ಕನ್ನಡದಲ್ಲಿ ರೋಹಿತ ರೋಹಿತ ಇಂಗ್ಲೀಷಲ್ಲಿ ಸ್ಪೆಕ್ಟ್ರಮ್ ಅಂತ ಕರಿತೀವಿ ಕನ್ನಡದಲ್ಲಿ ರೋಹಿತ ಅಂತ ಕರಿತೀವಿ ಈ ಏಳು ಬಣ್ಣಗಳಲ್ಲಿ ಮಧ್ಯದ ಬಣ್ಣ ಯಾವುದು ಗೊತ್ತೇನು ಈ ಕಡೆಗೆ ಮೂರು ಆ ಕಡೆ ಮೂರು ತೆಗೆದು ಹಾಕಿದೀವಿ ಅಂದರೆ ನಮಗೆ ಅದು ಹಸಿರು ಬಣ್ಣ ಸೊ ಈ ಹಸಿರು ಬಣ್ಣ ಅಂತ ಹೇಳಿದಾಗ ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂಥ ಕಾನ್ಸೆಪ್ಟ್ ಏನು ಅಂತೇಳಿದ್ರೆ ಈ ಏಳು ಬಣ್ಣಗಳಲ್ಲಿ ವೇವ್ಲೆಂತ್ ಅಥವಾ ರೇಂಜನ್ನು ಕೇಳಿದಾನೆ ಶ್ರೇಣಿಯನ್ನು ಕೇಳಿದಾನೆ ಅಲೆಗಳ ತರಂಗ ಶ್ರೇಣಿಯನ್ನು ಕೇಳಿದಾನೆ ಈ ಹಿಂದೆ ಅವಕ್ಕೆ ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾನೂರು ನ್ಯಾನೋಮೀಟರ್ನಿಂದ ಏನಾಗಿರುತ್ತೆ ಗೊತ್ತಾ ಏಳ್ನೂರ ಐವತ್ತು ನ್ಯಾನೋಮೀಟರ್ ಆಗಿರುತ್ತದೆ ಎನ್ ಎಮ್ ಅಂತ ಹೇಳಿದ್ರೆ ಎನ್ ಎಮ್ ಅಂತ ಹೇಳಿದ್ರೇನು ಹತ್ತರಘಾತ ಮೈನಸ್ ಒಂಬತ್ತು ಮೀಟರ್ ಸೊ ಸಾಮಾನ್ಯವಾಗಿ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಅಂದ್ರೆ ಆ ಕಿರಣ ಏನಾಗಲ್ಲ ಅಂದರೆ ಕಣ್ಣಿಗೆ ಕಾಣಲ್ಲ ಅದರ ಆ ಎಫೆಕ್ಟನ್ನು ನಾವು ನೋಡ್ತೀವಿ ಯಾವುದೇ ಒಂದು ವಸ್ತುವಿನ ಮೇಲೆ ಬಿದ್ದಾಗ ಏನಾಗಿರುತ್ತೆ ಜಾಸ್ತಿ ಅಬ್ಸಾರ್ಪ್ಷನ್ ನಡೆಸಿತ್ತು ಅಂತ ಹೇಳಿದ್ರೆ ಕಪ್ಪುವಣ ಬಣ್ಣವನ್ನೇ ಅಬ್ಸರ್ಬೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಬೆಳಿ ಬಣ್ಣವಾಗಿರುತ್ತೆ ಸೊ ಹೀಗೆ ನಾವೇನು ಮಾಡ್ತೀವಿ ಅಂತೇಳಿದ್ರೆ ಕೆಂಪು ಬಣ್ಣವನ್ನು ನಾವು ಗಮನಿಸ್ತಾ ಬರ್ತೀವಿ ಗೊತ್ತಿರಲಿ ನಿಮಗೆ ವೇವ್ಲೆಂತ್ ಜಾಸ್ತಿ ಇರುವುದರಿಂದ ನೋಡಿ ವೇವ್ಲೆಂತ್ ಜಾಸ್ತಿ ಇರುವುದರಿಂದ ಯಾವುದಕ್ಕೆ ಕೆಂಪು ಬಣ್ಣಕ್ಕೆ ಹೆಚ್ಚಾಗಿರುವುದರಿಂದ ಏನು ಮಾಡ್ತೀವಿ ಗೊತ್ತೇನು ಕೆಂಪು ಬಣ್ಣವನ್ನು ಟ್ರಾಫಿಕ್ ಸಿಗ್ನಲಲ್ಲಿ ಟು ಸ್ಟಾಪ್ ಯಾಕೆ ಅಂತೇಳಿದ್ರೆ ದೂರ ಬರ್ತಿರುವಂಥ ವ್ಯ ವ್ಯಕ್ತಿಗೇನಾಗಿರಬೇಕು ಕೆಂಪು ಬಣ್ಣ ಬಹುಬೇಗ ರೀಚ್ ಆಗುತ್ತೆ ಮಾಧ್ಯಮಗಳಲ್ಲಿ ಅತಿ ವೇಗವಾಗಿ ಚಲಿಸುವ ಬಣ್ಣ ಯಾವುದು ಗೊತ್ತಾ ಕೆಂಪು ಬಣ್ಣ ಅತಿ ನಿಧಾನಗತಿಯಲ್ಲಿ ಚಲಿಸುವ ಬಣ್ಣ ನೇರಳೆ ಬಣ್ಣವಾಗಿರುತ್ತೆ ಸೊ ಹಾಗಾಗಿ ಯಾಕೆಂದರೆ ಇದ್ರಗಳ ವೇವಲಂತ ಅಥವಾ ತರಂಗ ದೂರವಾಗಿರುತ್ತದೆ ನಂತರ ಇದಲ್ಲದೆ ರಸ್ತೆಗಳ ವಿಭಜನೆಯಲ್ಲಿ ಸಾಮಾನ್ಯವಾಗಿ ನೋಡ್ತೀವಿ ಅಪಾಯದ ಸ್ಥಳಗಳಲ್ಲಿ ಯಾವ ಬಣ್ಣ ಕೆಂಪು ಬಣ್ಣವನ್ನು ನಾವು ನೋಡ್ತೇವೆ ಸೊ ಹಾಗಾಗಿ ಸಾಮಾನ್ಯವಾಗಿ ಅತಿ ವೇಗವಾಗಿ ಚಲಿಸೋ ಎಷ್ಟೇ ಜನ ಇದ್ದರೂ ಸಹಿತ ಏನಾಗಿರುತ್ತೆ ಗೊತ್ತಾ ಕೆಂಪು ಬಣ್ಣ ವಸ್ತ್ರವನ್ನು ಹುಟ್ಟಿದಂಥ ಹುಟ್ಟಂಥ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು ಅದು ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು ಏನಾಗಿರುತ್ತೆ ಗೊತ್ತಾ ವ್ಯಕ್ತಿಯನ್ನು ಬಹು ಬೇಗ ರೀಚ್ ಮಾಡುತ್ತೆ ತುಂಬ ಬೇಗ ಐಡೆಂಟಿಫೈ ಮಾಡ್ತಾ ಬರ್ತದೆ ಸೊ ಹಾಗಾಗಿ ಸಾಮಾನ್ಯವಾಗಿ ಏನಾಗಿರುತ್ತೆ ಅಂತೇಳಿದ್ರೆ ಸೊ ಇವುಗಳಲ್ಲಿ ಕೆಂಪು ಬಣ್ಣದ ತರಂಗ ದೂರವೇ ಇದಕ್ಕೆ ಕಾರಣವಾಗಿರುತ್ತೆ ಹಾಗಾದರೆ ಪ್ರಾಥಮಿಕ ಬಣ್ಣ ಯಾವುದು ಗೊತ್ತಲ್ಲಿ ಎಕ್ಸಾಮಲ್ಲಿ ಮೋಸ್ಟ್ ರೆಗ್ಯುಲರ್ ಆ್ಯಂಡ್ ರಿಪೀಟೆಡ್ ಅಲ್ಲಿ ನಾವು ನೋಡೋದಾಯ್ತು ಅಂದರೆ ಪ್ರಾಥಮಿಕ ಬಣ್ಣ ಯಾವುದು ಗೊತ್ತಾ ಅಮ್ಮ ಮಾಡಿದ ತುಪ್ಪ ಮರಳ ಮರಳಾಗಿರುತ್ತದೆ ಸೊ ತಿನ್ನಲು ಶುದ್ಧ ರುಚಿಕರ ಸ್ವಾದ ಭರಿತ ಯಾವುದೋ ಜಿ ಆರ್ ಬಿ ಜಿ ಆರ್ ಬಿ ಎರಡು ಸಾವಿರದ ಇಪ್ಪತ್ತರ ಪಿ ಎಸ್ ಐ ಕ್ವಶನ್ ಎರಡು ಸಾವಿರದ ಇಪ್ಪತ್ತರ ಪಿ ಎಸ್ ಐ ಕ್ವಶನ್ ಹೀಗೆ ಯಾ ಯಾವ ರೀತಿ ಫಾರ್ಮೇಟ್ ಕೊಟ್ಟಿದ್ದೀವಲ್ಲ ಅದೇ ಫಾರ್ಮೇಟಲ್ಲಿ ಇರುತ್ತೆ ಬ್ರ್ಯಾಂಡೆಡ್ ನೇಮನ್ನು ಒಮ್ಮೆ ನೆನ್ಪಿಟ್ರಿ ಅಂತೇಳಿದ್ರೆ ಒಂದು ಮಾರ್ಕ್ಸಲ್ಲ ಮೂರರಿಂದ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಯಾಕುತ್ತೇನೋ ಪ್ರಾಥಮಿಕ ಬಣ್ಣವನ್ನು ಕಲ್ಲರ್ ಟಿ ವಿ ಕಲ್ಲರ್ ಜಿರಾಕ್ಸ್ ಫೋಟೋ ಶಾಪಿಂಗ್ ಸೊ ಇಂಥದ್ರಲ್ಲಿ ನೋಡೋದಲ್ಲದೆ ನಾವೇನು ಮಾಡ್ತೀವಿ ಅಂತೇಳಿದ್ರೆ ಹಸಿಯಾದ ರಸ್ತೆಗಳ ಮೇಲೆ ಅಥವಾ ಮಳೆಗಾಲದಲ್ಲಿ ಏನಾಗಿರುತ್ತೆ ಪೆಟ್ರೋಲ್ ಉತ್ಪನ್ನಗಳು ಪತನಗೊಂಡಾಗ ಬಣ್ಣದ ಕಲರವವನ್ನು ಕಾಣ್ತೀವಿ ಸೊ ಅಲ್ಲಿ ಕಾಣುವಂಥ ಬಣ್ಣ ಯಾವುದಾಗಿರುತ್ತೆ ಜಿ ಆರ್ ಬಿ ಬಣ್ಣವಾಗಿರುತ್ತೆ ಗೊತ್ತಿರಲಿ ಆ ಜಿ ಆರ್ ಬಿ ಬಣ್ಣವನ್ನೇ ನಾವು ಗಮನಿಸೋದಾಯಿತು ಅಂತ ಹೇಳಿದ್ರೆ ಅದನ್ನು ಬೆಳಕಿನ ವ್ಯತೀಕರಣ ಅಂತ ಕರಿತೀವಿ ಏನಂತ ಕರಿತೀವಿ ಬೆಳಕಿನ ವ್ಯತೀಕರಣ ಇಂಗ್ಲೀಷಲ್ಲಿ ಏನಂತ ಕರೀತೀವಿ ಗೊತ್ತೇನಿದನ್ನು ಇಂಟರ್ಫರೆನ್ಸ್ ಆಫ್ ಲೈಟ್ ಅಂತ ಕರಿತೀವಿ ಇಂಟರ್ಫರೆನ್ಸ್ ಆಫ್ ಲೈಟ್ ನಥಿಂಗ್ ಬಟ್ ರೀಡಿಸ್ಟ್ರಿಬ್ಯೂಷನ್ ಆಫ್ ಲೈಟ್ ವೇವ್ಸ್ ಸೂಪರ್ ಇಂಪೋಸ್ ಆನ್ ಒನ್ ಅನ್ ಅದ ಓಕೆ ಇನ್ ದ ಮೀಡಿಯಮ್ ದಟ್ ವಿ ಕಾಲ್ ಇಟ್ ಆಸ್ ಇಂಟರ್ಫರೆನ್ಸ್ ಆಫ್ ಲೈಟ್ ಕನ್ನಡದಲ್ಲಿ ನಾವು ಗಮನಿಸೋದಾಯ್ತು ಅಂದರೆ ಒಂದರ ಮೇಲೊಂದರಂತೆ ಬೆಳಕಿನ ಅಲೆಗಳು ಹರಡಿಕೆ ಹರಡುವಿಕೆ ಆಗುವುದರಿಂದ ಏನಾಗಿರುತ್ತೆ ತೆಳುವಾದ ಪದರವನ್ನು ನಿರ್ಮಿಸಿ ನೀರಿನ ಮೇಲೆ ಏನು ಮಾಡುತ್ತೆ ಬಣ್ಣದ ಕಲರವವನ್ನು ನೀಡ್ತವೆ ಅದು ಜಿ ಆರ್ ಆಗಿರುತ್ತೆ ನಂತರ ಸೋಪಿನ ನೀರಿನ ಗುಳ್ಳೆಗಳ ಮೇಲೆ ಏನಾಗಿರುತ್ತದೆ ಬಣ್ಣದ ಕಲರವವನ್ನು ಯಾಕೆ ಅಂತೇಳಿದ್ರೆ ಸಾಬೂನುಗಳಲ್ಲಿ ಬಳಕೆ ಆಗುವಂಥ ಕಚ್ಚ ವಸ್ತು ಯಾವುದು ಗೊತ್ತೇನೋ ಎಣ್ಣೆ ಮತ್ತು ಕೊಬ್ಬಿನ ಅಂಶ ಅಥವಾ ಕಬ್ಬಿನ ಅಂಶ ಇದರ ಜೊತೆಗೆ ಸ್ಪೇರಿಕ್ ಆಮ್ಲವನ್ನು ಬಳಕೆ ಮಾಡಿರ್ತಾರೆ ಸೊ ತೆಳುವಾದ ಪದರವನ್ನು ನಿರ್ಮಿಸಿ ಏನು ಮಾಡುತ್ತೆ ಅಂದರೆ ನಮಗೆ ಇಲ್ಲಿ ಕಲರ್ ಪ್ಯಾಟರ್ನ್ಸನ್ನು ನೀಡುತ್ತೆ ಅದನ್ನು ನಾವು ನೋಡುವಂಥದ್ದು ಯಾವುದು ಜಿ ಆರ್ ಬಿ ಬಣ್ಣವೇ ಆಗಿರುತ್ತದೆ ಗೊತ್ತಿರಲಿ ನಂತರ ಬಯಾಲಜಿಗೆ ನೀವು ಕನೆಕ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಬಯಾಲಜಿಗೆ ಏನು ಗೊತ್ತಾ ವರ್ಣಾಂಧತೆ ಓಕೆ ವರ್ಣಾಂಧತೆ ಅಂದರೆ ಹೇಳಿದ್ರೇನು ಯಾರಿಗೆ ವರ್ಣಾಂಧತೆ ಇರುತ್ತೋ ಅಥವಾ ಕಲರ್ ಬ್ಯಾಂಡರ್ಸ್ ಇರುತ್ತೋ ಅವರಿಗೆ ಜಿ ಆರ್ ಬಿ ಬಣ್ಣಗಳು ಅಂದರೆ ಅಮ್ಮ ಮಾಡಿದ ತುಪ್ಪ ಗೊತ್ತಾಗಂಗಿಲ್ಲ ಅಂದರೆ ಮೀನಿಂಗೇನು ಜಿ ಆರ್ ಬಿ ಅಂತ ಅಂತೇಳಿದ್ರೆ ಗೊತ್ತಾಗುವುದಿಲ್ಲ ಸೊ ಹೀಗೆ ನಾವೇನು ಮಾಡ್ತೀವಿ ಅಂಥೇಳಿದ್ರೆ ಯಾರ್ಯಾರು ವರ್ಣಾಂಧತೆ ಇರುತ್ತೋ ಅಂಥವ್ರಿಗೆ ಜಿ ಆರ್ ಬಿ ಬಣ್ಣಗಳು ಯಾಕೆ ಅಂತೇಳಿದ್ರೆ ಕೋನ್ಗಳು ಚೆನ್ನಾಗಿ ಕೆಲಸ ಮಾಡದೇ ಇದ್ದಾಗ ಈ ಬಣ್ಣಗಳನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿಬಿಡ್ತಾರೆ ವ್ಯಕ್ತಿ ಸೊ ಹೀಗೆ ನಾವೇನು ಮಾಡ್ತೀವಿ ಅಂದ್ರೆ ಬೆಳಕಿನ ಇದಾದ ನಂತರ ನಾವು ಗಮನಿಸೋದಾಯ್ತು ಅಂತೇಳಿದ್ರೆ ಆಕಾಶದ ಬಣ್ಣ ಯಾವಾಗಲೂ ಯಾವ ಬಣ್ಣದಿಂದ ಗೋಚರವಾಗಿರುತ್ತದೆ ನೀಲಿ ಬಣ್ಣ ಇದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ ಬೆಳಕಿನ ಚದುರುವಿಕೆ ಓಕೆ ಬೆಳಕಿನ ಚದುರುವಿಕೆ ಅಂದ್ರೆ ಮೀನಿಂಗ್ ಏನು ಅತಿ ಸಣ್ಣ ಕಣಗಳ ಮೇಲೆ ಬೆಳಕು ಪತನಗೊಂಡಾಗ ತನ್ನ ಸುತ್ತಲೂ ಹರಡುವಂತಹ ಕ್ರಿಯೆಯನ್ನು ನಾವೇನಂತ ಕರಿತೀವಿ ಅಂದ್ರೆ ಬೆಳಕಿನ ಚದುರುವಿಕೆ ಅಂತ ಕರಿತೀವಿ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತೇಳಿ ನಾವು ಇಂಗ್ಲೀಷಲ್ಲಿ ಕರಿತೀವಿ ಮೂರು ಪ್ರಶ್ನೆಗಳಿಗೆ ಒಂದೇ ಉತ್ತರ ಯಾವುದು ಗೊತ್ತೇನು ಆಕಾಶದ ಬಣ್ಣ ನೀಲಿಯಾಗಿ ಕಾಣಲು ಕಾರಣ ಬೆಳಕಿನ ಚದುರುವಿಕೆ ಓಕೆ ನಂತರ ಸಮುದ್ರದ ಬಣ್ಣ ನೀಲಿಯಾಗಿ ಕಾಣಲು ಕಾರಣ ಬೆಳಕಿನ ಚದರುವಿಕೆ ಬೆಳಗ್ಗೆ ಹಾಗೂ ಬೆಳಗಿನ ಹಾಗೂ ಸಂಜೆ ಸಮಯದಲ್ಲೂ ಸೂರ್ಯನ ಬಣ್ಣ ಕೆಂಪು ಇದಕ್ಕೆ ಕಾರಣ ಏನು ಹೇಳಿದ್ರೆ ಬೆಳಕಿನ ಚದುರುವಿಕೆ ಸೊ ಇಷ್ಟಕ್ಕೂ ನಾವು ನೋಡೋದಾಯಿತು ಅಂದರೆ ಮೂರು ಪ್ರಶ್ನೆಗಳಿಗೆ ಒಂದೇ ಉತ್ತರ ಬೆಳಕಿನ ಚದರುವಿಕೆ ಆಗಿರುತ್ತದೆ ನಂತರ ಯಾರು ಗಗನ ನೌಕೆಗಳಲ್ಲಿ ಚಲಿಸ್ತಾ ಇರ್ತಾರಲ್ಲ ಅವರಿಗೆ ಆಕಾಶದ ಬಣ್ಣ ಏನಾಗಿರುತ್ತೆ ಗೊತ್ತೇನೋ ಕಪ್ಪು ಕಾರಣ ಏನು ಹೇಳಿದ್ರೆ ಬೆಳಕಿನ ಚದುರುವಿಕೆ ನಿರ್ವಾತ ಪ್ರದೇಶದಲ್ಲಿ ಇರುವುದಿಲ್ಲ ವಾತಾವರಣವಿದ್ದರೆ ಮಾತ್ರ ಚದುರುವಿಕೆ ಇಲ್ಲವಾದರೆ ಚದುರುವಿಕೆ ಇರುವುದಿಲ್ಲ ಸೊ ಹೀಗೆ ನಾವೇನು ಮಾಡ್ತೀವಿ ಅಂದರೆ ಬೆಳಕಿನ ಚದುರುವಿಕೆಯಲ್ಲಿ ಕಾನ್ಸೆಪ್ಟ್ಗಳನ್ನು ನಾವು ನೋಡ್ತಾ ಬರ್ತೀವಿ ಸೊ ಮುಂದಿನ ತರಗತಿನಲ್ಲಿ ನಾವು ಪೂರ್ಣಾಂತರಿಕ ಪ್ರತಿಫಲನ ಎಕ್ಸಾಮ್ಸ್ಗಳಲ್ಲಿ ಎಡಬಿಡದೆ ಯಾವಾಗಲೂ ಕೇಳುವಂತಹ ಒಂದು ಟಾಪಿಕ್ ಅಂತೇಳಿದ್ರೆ ನಮ್ಮ ಮುಂದಿನ ಕಾನ್ಸೆಪ್ಟ್ ಪೂರ್ಣಾಂತರಿಕ ಪ್ರತಿಫಲನ ಅದನ್ನು ನೆಕ್ಸ್ಟ್ ಸೆಷನಲ್ಲಿ ತುಂಬ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಅದನ್ನು ವಿವರಣೆಯಾಗಿ ನಾವು ನೋಡೋಣಂತೆ ಸೊ குட் ஈவ்னிங் டூ ஆல் தேங்க் யூ ஒன் அண்ட் ஆல் நான் வீடியோகன்ன நோட்டி